ಕನ್ನಡ ಸಂಸ್ಕೃತಿ ಅವ್ರು ಯಾಕೆ ಮಾಡ್ಲಿಲ್ಲ, ಅವ್ರು ಯಾಕೆ ಇಲ್ಲಿ ಬರ್ತಾ ಇಲ್ಲ, ಅದು ನನ್ನ ಕೆಲಸ ಅಲ್ಲ, ನನ್ನ ಆಫ್ ಮೈ ಬಿಸ್ನೆಸ್. ನನ್ಗೆ ಅವ್ರಿಗೆ ಸಂಸ್ಕೃತಿ ಅಂತ ಇದು ತೋರಿದ್ರೆ ಬಂದು ನನ್ನೊಟ್ಟಿಗೆ ಕೈ ಜೋಡಿಸ್ಬೇಕಿತ್ತು. ಈ 25 ವರ್ಷ ಆಯ್ತು, ನನ್ನ ಹತ್ರ ವೆಬ್ಸೈಟ್ ಇದೆ ಯಕ್ಷಗಾನ ಪಾಪೆಟ್ಸ್ ಡಾಟ್ ಕಾಮ್, ಅದರ ಪ್ರತಿ ಹಣ ಶಾಮ ನಮ್ದು. ಲಿಂಕ್ ಕೊಡ್ಲಿಕ್ಕೂ ನಿಮ್ಗೆ ಆಗ್ಲಿಲ್ಲ ಅಂತಾದ್ರೆ ಇನ್ನೆಂತ ನಿರೀಕ್ಷೆ ಮಾಡ್ತೀರಿ? ಇವತ್ತು ಕೇಳ್ತಾರೆ ಫಾರಿನ್ ಇಂದ ನನಗೆ ಕಾಲ್ಗಳು ಬರ್ತದೆ, ಮೆಸೇಜ್ ಬರ್ತದೆ, ಯು ಆರ್ ಸಿಟಿಂಗ್ ಇನ್ ರಾಂಗ್ ಪ್ಲೇಸ್ ಅಂತ ಹೇಳ್ತಾರೆ. ಅವರು ನನ್ನನ್ನು ಕರೀಲಿಕ್ಕೆ ಇಚ್ಛೆ ಇದ್ದವರು ಎಲ್ಲೂ ಸಿಗುದಿಲ್ಲ ಅವ್ರಿಗೆ ಮಾಹಿತಿಗಳು. ಅವ್ರು ನನ್ನ ವೆಬ್ಸೈಟ್ ಅನ್ನ ಕಷ್ಟದಲ್ಲಿ ಹುಡ್ಕೊಂಡು ನನ್ನನ್ನು ಕರೀತಾರೆ. ಇದು ಯಾರು ಮಾಡ್ಬೇಕಿತ್ತು? ಟೂರಿಸಂ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ, ಕನ್ನಡ ಸಂಸ್ಕೃತಿ ಏನ್ ಮಾಡ್ತಾ ಇದೆ, ಯಕ್ಷಗಾನ ಅಕಾಡೆಮಿಗಳು ಏನ್ ಮಾಡ್ತಾ ಇದೆ? ನನ್ನೊಟ್ಟಿಗೆ ಜನ ಉಳಿಬೇಕ್ರಿ. ಒಂದು ತಂಡ ಕಲ್ಪನೆ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅನ್ನೋದು ಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಸಣ್ಣ ಜ್ಞಾನ ಇದ್ರೆ, ಸಣ್ಣ ಜ್ಞಾನ, ದೊಡ್ಡ ಜ್ಞಾನ ಬೇಡ. ಇನ್ನೊಬ್ರು ನನ್ನೊಟ್ಟ ನನ್ನನ್ನು ನಂಬಿಕೊಂಡಿದ್ದಾರೆ, ಅವರಿಗಾದ್ರೂ ಸಪೋರ್ಟ್ ಮಾಡ್ಬೇಕು. ಇದರಲ್ಲಿ ಶ್ರಮ ಮತ್ತೆ ಒಂದು ವಿದ್ಯೆ ಇಲ್ಲ ಅನ್ನೋದಿದ್ರೆ ಆ ದಿನ ನಾನು ಬೇರೆ ಕೆಲಸ ನೋಡ್ತೇನೆ. ನಮಸ್ಕಾರ ಜನಪ್ರತಿನಿಧಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ಇವತ್ತು ನಾನು ಕುಂದಾಪುರ ತಾಲೂಕಿನ ಉಪ್ಪಿನ ಕುದುರುವಿನಲ್ಲಿ ಇದ್ದೇನೆ. ಶ್ರೀ ಗಣೇಶ ಯಕ್ಷಗಾನ ಗೊಂಬೆಯಾಟ ಅಕಾಡೆಮಿಯ ಮುಂಭಾಗದಲ್ಲಿ ನಾನಿದ್ದೇನೆ. ಈ ಹೆಸರನ್ನ ಕೇಳಿದ ತಕ್ಷಣ ನಿಮಗೆ ಒಂದಿಷ್ಟು ಗೊಂಬೆಯಾಟಗಳು ನೆನಪಿಗೆ ಬರಬಹುದು. ಈ ಸಂಸ್ಥೆ ನಡೆಸಿಕೊಟ್ಟಿರುವಂತಹ ಪ್ರದರ್ಶನವನ್ನ ಕೂಡ ನೀವು ನೋಡಿರಬಹುದು. ಆದ್ರೆ ಈ ಸಂಸ್ಥೆ ಮಾಡಿದ ಪ್ರದರ್ಶನದ ಹಿಂದಿರುವಂತಹ ಶ್ರಮದ ಬಗ್ಗೆ ನಿಮಗೆ ಹೆಚ್ಚು ಅರಿವಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸುಮಾರು 6 ತಲೆಮಾರಿಗಳಿಂದ ಈ ಗೊಂಬೆಯಾಟ ನಡೆದುಕೊಂಡು ಬಂದಿದೆ. ಈಗ ಅತ್ಯಂತ ಯಶಸ್ವಿಯಾಗಿ ಆ ಗೊಂಬೆಯಾಟವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವವರು ಭಾಸ್ಕರ್ ಕೊಗ್ಗ ಕಾಮತ್ ಅನ್ನುವರು. ಸಲಮುತ್ತಿಕೋ ಮಣಿಪುರ ದೊರೆಯೇ ಗುಲಾಮ ನಿನ್ನ ಮಗದೆ ಗುಲಾಮ ನಿನ್ನ ಮಗ ದಿವಾಳಿ 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 ಹನುಮ. ನಾವಿವತ್ತು ಅವರ ಗೊಂಬೆ ಮನೆಯಲ್ಲಿದ್ದೇವೆ. ಗೊಂಬೆ ಮನೆಯ ವಿಶೇಷತೆ ಏನು, ಅವರು ಗೊಂಬೆಗಳನ್ನ ಯಾವ ರೀತಿಯಲ್ಲಿ ಆಡಿಸ್ತಾರೆ, ಗೊಂಬೆ ಆಟದ ಹಿಂದಿರುವಂತಹ ಪರಿಶ್ರಮ ಏನು, ಎಲ್ಲದರ ಬಗ್ಗೆ ಅವರ ಜೊತೆಗೆ ಮಾತನಾಡೋಣ. ಆ ತಲೆಮಾರಿನ ಇತಿಹಾಸ ಏನು, ಎಲ್ಲದರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡೋಣ, ಬನ್ನಿ. ಗೊಂಬೆ ಮನೆಯ ನಿರ್ದೇಶಕರಾದಂತಹ ಭಾಸ್ಕರ್ ಕೊಗ್ಗ ಕಾಮತ್ರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ತಾ ಹೋಗೋಣ. ಈ ಗೊಂಬೆ ಮನೆಯ ಗೊಂಬೆ ಆಟದ ತಲೆಮಾರುಗಳ ಇತಿಹಾಸಗಳ ಬಗ್ಗೆ ತಿಳಿತಾ ಹೋಗೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಖಂಡಿತ, ಹೇಗಿದ್ದೀರಿ? ವೆಲ್ಕಮ್ ವೆಲ್ಕಮ್. ಒಳ್ಳೆಯದು ಸರ್, ನಿಮ್ಮ ಗೊಂಬೆ ಮನೆ ಸುಮಾರು 6 ತಲೆಮಾರಿಗಳ ಇತಿಹಾಸವನ್ನು ಕಂಡಿದೆ. ಇಲ್ಲಿ ಆ ಇತಿಹಾಸದ ಮುಂದೆ ನಾವಿದ್ದೇವೆ, ಒಂದಿಷ್ಟು ನಮ್ಗೆ ತಿಳಿಸ್ಕೊಡೋದಾದ್ರೆ. ಮೊತ್ತ ಮೊದಲು ನೀವು ಇಂತಹ ಒಂದು ಜಾನಪದ ಕಲೆಯನ್ನ ನಂಬಿಕೊಂಡು ಇಷ್ಟು ದೂರ ಬಂದಿದ್ದೀರಿ, ನಿಮಗೆ ನಮ್ಮ ಹಿರಿಯರ ವತಿಯಿಂದ, ಸಂಸ್ಥೆ ವತಿಯಿಂದ, ಕಲೆ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು. ಸಣ್ಣ ಕರ್ತವ್ಯ ಸರ್. ಖಂಡಿತ, ಅದರೊಟ್ಟಿಗೆ ನೀವು ಕೇಳಿದ್ದೀರಿ, ಇದು ನನಗೆ ನನ್ನ ಹಿರಿಯರು ಹಾಕಿಕೊಟ್ಟಂತ ಒಂದು ಬಹುದೊಡ್ಡ ಹಿನ್ನೆಲೆ ಇದೆ. ಇದು ಲೀನೇಜ್ ಅಂತ ಹೇಳ್ತೇವೆ ಈ ಗೊಂಬೆ ಆಟದ. ಇದರಲ್ಲಿ ಇದು 6 ತಲಾಂತರದಲ್ಲಿ ಇದೆ. ಒಂದೆರಡು ತಲಾಂತರ ಅಲ್ಲ, ಸುಮಾರು ಒಂದು 400 ವರ್ಷಗಳು ಅಪ್ರಾಕ್ಸಿಮೇಟ್ ಅಲ್ಲಿ ಇದೆ. ಹಾಗಾಗಿ ಇದರಲ್ಲಿ ನೋಡಿ, ಮೊದಲು ಕೃಷ್ಣ ಕಾಮತ್ ಅಂತ, ಅದನಂತರ ಲಕ್ಷ್ಮಣ ಕಾಮತ್, ನರಸಿಂಹ ಮಂಜಪ್ಪ, ವೆಂಕಟರಮಣ ಕಾಮತ್, ದೇವಣ್ಣ ಕಾಮತ್, ಕೊಗ್ಗ ಕಾಮತ್, ಭಾಸ್ಕರ ಕಾಮತ್, ಈ ರೀತಿಯಲ್ಲಿ ಗೊಂಬೆ ಆಟದಲ್ಲಿ ಏನೇನಿದೆ. ಇದರಲ್ಲಿ ಹಂತಹಂತಕವಾಗಿ ಗೊಂಬೆ ಆಟ ಬೆಳಕೊಂಡು ಈ ಮಟ್ಟದಲ್ಲಿ ಇವತ್ತು ಆ ಒಂದು ಕಲೆ ನನಗೆಲ್ಲವನ್ನ ತಂದುಕೊಟ್ಟಿದೆ. ಹೌದು ಸರ್, ಈಗ ಒಂದು 350-400 ವರ್ಷ, 1648 1708 ಅಂದ್ರೆ ಇಲ್ಲಿವರೆಗೆ ತಗೊಂಡ್ರೆ ಒಂದು 350-400 ವರ್ಷಗಳು. ಸೊ ಪ್ರತಿ ವರ್ಷ ನೀವು ಆಗ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರಿ, ಅಂದ್ರೆ ನೀವು ನಿಮ್ಮ ಅಜ್ಜನ ಕಾಲದಿಂದ ನೋಡ್ಕೊಂಡು ಬಂದಿದ್ದೀರಿ, ನಿಮ್ಮ ಪಿಜ್ಜಜ್ಜ ಅವರ ಹಿಂದಿನ ತಲೆಮಾರು ಅದೆಲ್ಲವನ್ನು ನೋಡ್ಕೊಂಡು ಬಂದಿದ್ದೀರಿ ಅಂತ. ಸೊ ಹೇಗೆ ನಡೀತಾ ಇದೆ ಸರ್ ಈ ಗೊಂಬೆ ಆಟ? ಅವರ ತಲೆಮಾರುಗಳನ್ನು ನೀವು ಸಾಧಾರಣ ಒಂದು 2 ತಲೆಮಾರನ್ನ ನೀವು ನೋಡಿದ್ರೆ, ಜೊತೆ ಕೆಲಸ ಮಾಡಿದ್ದೀರಿ. ಖಂಡಿತ. ಸೊ ಈಗ ನೀವು ಮುಂದುವರಿಸ್ತಾ ಇದ್ದೀರಿ. ಇದು ಏನಂತ ಹೇಳಿದ್ರೆ, ಇದೊಂದು ವಿಶಿಷ್ಟ ಜಾನಪದ ಕಲೆ. ಹೌದು, ಜಾನಪದ ಅಂತ ಹೇಳಿದ್ರೆ ಏನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಆ ಸ್ಥಳೀಯವಾಗಿ ಒಂದು ಕಲೆಯನ್ನ ಹೆಚ್ಚು ಜನ ಆಸ್ವಾದಿಸಿ ಅದ್ರ ಬಗ್ಗೆ ಗೌರವ ತೋರಿಸಿ ಎಲ್ಲರೂ ಸೇರಿದ್ರೆ ಅದು ಜಾನಪದ ಆಗ್ತದೆ. ಆ ರೀತಿಯಲ್ಲಿ ಇದು ಬೆಳ್ಕೊಂಡು ಬಂದಿದೆ. ಮೊದಲು ನನ್ನ 2ನೇ ತಲಾಂತರದಲ್ಲಿ ಇವರೆಲ್ಲರೂ ಒಂದೇ ಮನೆಯವರು. ಹೌದು, ಹಿಮ್ಮೇಳದವರು, ಅರ್ಥಗಾರಿಕೆ ಕುಣಿಸುವವರು ಎಲ್ಲಾ ಒಂದೇ ಮನೆಯವರು. ಆದ್ರಿಂದ ಆ ಸಂಸ್ಥೆ ಆ ಒಂದು ಹಿನ್ನೆಲೆಯಿಂದ ಬಂತು. ಅದು ನಂತರ
ಕುಟುಂಬದವರ ಸಹಕಾರ ಸಿಕ್ತು. ಈ ರೀತಿಯಲ್ಲಿ ಬಂದು ನಂತರ ಇದು ದೇವಣ್ಣ ಕಾಮತ್ ಕೋಗ ಕಾಮತ್ ಈ ಮೂರು ತಲಾಂತರ ಒಂದೇ ಕವಲಲ್ಲಿ ಬಂತು. ಸರ್, ಬಹಳ ವಿಶೇಷವಾಗಿ ಯಕ್ಷಗಾನವನ್ನ ನಿಮ್ಮ ಗೊಂಬೆ ಆಟಕ್ಕೆ ನೀವು ಬಳಸಿಕೊಂಡಿರೋದು ಯಾಕೆ ಕೇಳಿದ್ರೆ, ಕರಾವಳಿ ಭಾಗದಲ್ಲಿ ಒಂದು ನಿಮ್ಮ ಸಂಸ್ಥೆ ಹುಟ್ಟಿಕೊಂಡಿರೋದು, ಅಂದ್ರೆ ನಿಮ್ಮ ತಲೆಮಾರು ಹುಟ್ಟಿಕೊಂಡಿರೋದು, ಮತ್ತೆ ಕರಾವಳಿಯಲ್ಲಿ ಯಕ್ಷಗಾನ ಸುಮಾರು ವರ್ಷಗಳ ಇತಿಹಾಸವನ್ನ ಹೊಂದಿರೋದು. ಸೊ ಹಾಗಾಗಿ ಪ್ರಸಿದ್ಧ ಗಂಡು ಕಲೆ. ಹೌದು ಹೌದು. ಹಾಗಾಗಿ ಬೊಂಬೆ ಆಟಕ್ಕೆ ಯಕ್ಷಗಾನವನ್ನ ತಂದಂತಹ ಮೊದಲ ಸಂಸ್ಥೆ ಇದ್ರೆ ಅದು ನಿಮ್ಮ ಸಂಸ್ಥೆ, ಈ ವಿಶ್ವದಲ್ಲಿ ಮೊದಲ ಸಂಸ್ಥೆ. ಅದನ್ನ ಬೊಂಬೆ ಆಟದ ಬಗ್ಗೆ ಹೇಳುದಿದ್ರೆ, ಅಂಬದಳು ಕಾಂಬ ಸೂತ್ರದ 12ನೇ ಶತಮಾನದಲ್ಲಿ ಬೊಂಬೆ ಆಟ, ಹೌದು, ಅದರ ಹಿನ್ನೆಲೆ. ಈ ಸೂತ್ರದ ಮಾತಾಡಬೇಕಿದ್ರೆ ನಮ್ಗೆ ಇದು ಯಕ್ಷಗಾನದ್ದು ನಮ್ಮದು. ಹೌದು ಹೌದು, ಯಕ್ಷಗಾನದ ಶೈಲಿಯಲ್ಲಿ. ಆದ್ರೆ ಗೊಂಬೆ ಆಟ ಅನ್ನೋದು 12ನೇ ಶತಮಾನದಲ್ಲಿ ಇದೆ, ನಿಮ್ಮ ನಾಟಕಕ್ಕಿಂತ ಹಿಂದೆ. ಅದಕ್ಕೆಲ್ಲ ಸ್ಪಷ್ಟತೆ ಇದೆ, ನಾನು ಹೇಳಿದ್ದಲ್ಲ ಅದನ್ನ ನಾನು ಸ್ವಲ್ಪ ತಿಳಿಸಬೇಕಾದ ನನ್ನ ಕೆಲಸ. ಅಂಬದೊಳು ಕಾಂಬ ಸೂತ್ರದ ಗೊಂಬೆ ಅಂತ 12ನೇ ಶತಮಾನದಲ್ಲಿ ದಾಸ ಸಾಹಿತ್ಯದಲ್ಲಿ ಶರಣ ಸಾಹಿತ್ಯದಲ್ಲಿ ಬಂದಿರುವಂತದ್ದು. ಇಲ್ಲಿದೇನ ಕೇಳಿದ್ರೆ, ಇಲ್ಲಿ ಸ್ಥಳೀಯ ನಮ್ಗೆ ಯಕ್ಷಗಾನ ಅತ್ಯಂತ ಜನಪ್ರಿಯ ಗಂಡು ಕಲೆ. ಪ್ರಪಂಚದಲ್ಲಿ ಅದಕ್ಕೆ ವಿಶಿಷ್ಟ ಸ್ಥಾನ ಇದೆ. ಅದು ಮನುಷ್ಯನಿಂದ ಸಿಕ್ಕಿದಕ್ಕಿಂತ ಕಲೆ ಆಗಿದೆ. ವೈಬ್ರೆಂಟ್ ಮೇಕಪ್, ವೈಬ್ರೇಷನ್ ಇದೆ ಅದರಲ್ಲಿ, ವೆರೈಟಿಗಳಿವೆ, ಸೆಲ್ಫ್ ಎಕ್ಸ್ಪ್ಲನೇಟರಿ ಅದು, ಪಂಚಾಂಗ ಸುಂದರ ಕಲೆ. ಹೌದೌದು, ಅದೇ. ಯಾಕಂದ್ರೆ ಸೆಲ್ಫ್ ಎಕ್ಸ್ಪ್ಲನೇಟರಿ, ಅದಕ್ಕೆ ನೀವು ಪರಿಚಯ ಮಾಡಬೇಕಾದ ಅಗತ್ಯ ಇಲ್ಲ, ಅಷ್ಟು ಸ್ಪಷ್ಟತೆ ಇದೆ. ಹೌದು, ಯಾಕಂತ ಹೇಳಿದ್ರೆ ನಾನು ತುಂಬಾ 25 ರಾಷ್ಟ್ರ ತಿರುಗಿದ ನಂತರ ನನಗೆ ನನ್ನ ಅನುಭವದಲ್ಲಿ, ಐ ಆಮ್ ನಾಟ್ ಅ ಸ್ಕಾಲರ್, ಐ ಆಮ್ ನಾಟ್ ಅ ಡಾಕ್ಟರ್, ಐ ಆಮ್ ನಾಟ್ ಅ ಇಂಜಿನಿಯರ್, ಬಟ್ ನನ್ನ ಅನುಭವದಲ್ಲಿ ನನ್ನ ಅಲ್ಲಿ ಎಲ್ಲ ಆಡಿಯನ್ಸ್ಗಳು ಭಾಷೆ ಸಂಸ್ಕೃತಿಯನ್ನ ಮೀರಿ ಈ ಯಕ್ಷಗಾನವನ್ನು ಒಪ್ಪುತ್ತಾರೆ ಒಪ್ಪುತ್ತಾರೆ ಅದರ ಪಾತ್ರಗಳನ್ನು ಗುರುತಿಸ್ತಾರೆ ಅಂತ. ರಾಕ್ಷಸ ಗೊಂಬೆಗಳನ್ನು ನೋಡಿದಾಗ ಡೆಮನ್ ಪಪೆಟ್ ಅಂತ ಹೇಳ್ತಾರೆ, ಹನುಮಂತ ನೋಡಿದ ಹನುಮಂತ ಹೇಳ್ತಾರೆ. ಅದಕ್ಕೆ ನಾನು ಏನ್ ಮಾಡಬೇಕು, ಅದಕ್ಕೆ ಇನ್ನೂ 100ಕ್ಕೆ 100 ಹತ್ರ ಹೋಗುವ ಹಾಗೆ ಕೆಲಸ ಮಾಡ್ಬೇಕು ಅಷ್ಟೇ ಅಷ್ಟೇ. ಮತ್ತೆ ಆ ಪಾತ್ರವೇ ನನಗೆ ಎಲ್ಲವನ್ನ ಕೊಡ್ತದೆ. ಮತ್ತೊಂದು ವಿಷಯ ಸರ್, ಯಕ್ಷಗಾನವನ್ನ ಈ ಹಿಂದೆಯೂ ಕೂಡ ಕಾರಂತರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಲ್ಲಿ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದು, ಅದ್ರ ಜೊತೆಗೆ ನಿಮ್ಮ ಪ್ರಯತ್ನವೂ ಕೂಡ ಬಹಳ ದೊಡ್ಡದಿದೆ ಅಂತ ಅನ್ಸುತ್ತೆ. ಅಂದ್ರೆ ಯಕ್ಷಗಾನದ ಮೂಲ ಪ್ರಕಾರವನ್ನ ನೀವು ತಗೊಂಡು ಹೋಗದೇ ಇದ್ರೂ ಕೂಡ ಬೊಂಬೆ ಆಟದ ಮೂಲಕ ಯಕ್ಷಗಾನವನ್ನು ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ನಿಮ್ಮ ಅಜ್ಜನ ಕಾಲದಲ್ಲಿಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ್ದೀರಿ. ವ್ಯಕ್ತಿ ಪ್ರಧಾನ ಅಲ್ಲ ಇದು. ಹೌದು, ಇದು ಒಂದು ಶಕ್ತಿ ಅಥವಾ ಒಂದು ಸಂಸ್ಥೆ ಪ್ರಧಾನ. ಹೌದು, 10 ಜನ ಸೇರಿ. ಆದ್ರೆ ಮನೆಗೊಬ್ಬ ಯಜಮಾನ ಬೇಕಾಗ್ತದೆ, ಅವನಿಗೆ ಒಳ್ಳೇದು ಕೆಟ್ಟದ್ದು ಅವ್ರು ಹೇಳ್ತಾರೆ, ನೇತೃತ್ವ ಹೇಳ್ತಾರೆ. ಆದ್ರೆ ಯಕ್ಷಗಾನ ಅನ್ನೋದು ನನಗೆ ಎಲ್ಲವನ್ನ ತಂದುಕೊಟ್ಟಿದೆ, ಅದನ್ನಂತೂ ಹೇಳ್ಬಹುದು. ಯಕ್ಷಗಾನ ಶೈಲಿಯಲ್ಲಿ ಗೊಂಬೆ ಆಟವನ್ನ ನಾವು ಮುಂದುವರಿಸಿದ್ದೇವೆ, ಅದನ್ನು ಧೈರ್ಯದಲ್ಲಿ ಹೇಳ್ಬಹುದು. ಮತ್ತೆ ಅದರ ಹೂವಿನೊಟ್ಟಿಗೆ ದಾರವು ಕೂಡ ದೇವರ ಮುಡಿ ಇರ್ತದೆ. ಆದ್ರೆ ದಾರದ ಮಹತ್ವ ಎಷ್ಟಿದೆ ಅನ್ನೋದು ನೀವು ತಿಳ್ಕೊಳ್ಬೇಕು. ಹೂವಿನ ಮಹತ್ವವೇ ಅದು, ಕಲೆಯ ಮಹತ್ವ ಇದ್ದದ್ರಿಂದ ಕಲಾವಿದ ಬೆಳೀತಾನೆ. ಕಲಾವಿದ ತನ್ನ ಶ್ರಮವನ್ನ 3D ಅಂತ ಹೇಳ್ತಾರೆ, ಡಿಟರ್ಮಿನೇಷನ್, ಡೆಡಿಕೇಶನ್, ಡಿಸಿಪ್ಲಿನ್, ಈ ಮೂರನ್ನು ಕೊಟ್ಟಿದ್ರೆ ಕಲಾವಿದನು ದೇವರ ಮುಡಿ ಇರ್ತಾನೆ. ಆ ದೃಷ್ಟಿಯಲ್ಲಿ ಈ ಕಲೆಗಳೆಲ್ಲ ಬೆಳೆದಿವೆ. ಈ ಪ್ರಪಂಚದ ಎಲ್ಲಾ ಕಂಟ್ರಿಯಲ್ಲೂ ಇದನ್ನ ಅಪ್ಲಿಕೇಶನ್ ಹಾಕಿದ್ರೆ ನಮ್ಗೆ ಅವಕಾಶ ಸಿಕ್ಕಿದೆ. ಹೌದು, ಎಂತ ಒಂದು ವಿಶೇಷ ಅಂದ್ರೆ, ಹಾಗಾಗಿ ನಾನು ಆಲೋಚನೆ ಮಾಡಿದೆ, ನನಗೆ ಅಲ್ಲಿ ಕಲ್ತಿದ್ದನ್ನ ಈ ಕಲೆ ಕಲ್ತಿ ಏನಿದೆ ಅದ್ರ ಇಂಟ್ರಾಕ್ಷನ್ ಪ್ರಕಾರ ನಾವು ಬೆಳೆದಿದ್ದೇವೆ, ಕಲೆಯನ್ನ ಬೆಳೆಸುವ ಪ್ರಯತ್ನ ಮಾಡಿದ್ದೇವೆ. ಸರ್, ಮತ್ತೊಂದು, ಯಕ್ಷಗಾನ ಸುಮಾರು ವರ್ಷಗಳಿಂದನೂ ಕೇಳ್ಕೊಂಡು ಬಂದಿದ್ದೇವೆ. ಯಕ್ಷಗಾನ ನೋಡಿದವರಿಗೆ ಮತ್ತೆ ಬೇರೆ ಬೇರೆ ಅದರಲ್ಲಿ ತೊಡಗಿಸಿಕೊಂಡವರಿಗೆ ಗೊತ್ತಿದೆ, ಯಕ್ಷಗಾನ ಅಳಿವಿನ ಹೆಂಚಿನಲ್ಲಿದೆ ಅನ್ನುವಂಥದ್ದೆಲ್ಲ ಮಾತುಗಳು. ಈ ಗೊಂಬೆ ಆಟವೂ ಅಷ್ಟೇ, ನೀವೇ ಆಗ್ಲೇ ಆಫ್ ಸ್ಕ್ರೀನ್ ಅಲ್ಲಿ ಹೇಳ್ತಾ ಇದ್ರೆ, ಸೊ ಅಳಿವಿನ ಹೆಂಚಿನಲ್ಲಿದೆ ಅಂತೆಲ್ಲ. ಸೊ ಯಕ್ಷಗಾನಕ್ಕೆ ಈಗ ನೋಡೋದಾದ್ರೆ ಜನ ಆಕರ್ಷಣೆಯನ್ನ ಕಾಣ್ತಾ ಇದೆ. ಸೊ ಗೊಂಬೆ ಆಟವೂ ಕೂಡ ಅದು ಬೇರೆಯ ಪ್ರಕಾರವನ್ನ ಪಡಿತಾ ಇದೆ ಅಂತ ಅನಿಸ್ತಾ ಇದೆ, ಅಳಿವಿನ ಹೆಂಚಿನಲ್ಲಿ ಇಲ್ಲ. ನಾನು ನಿಮಗೆ ಒಂದು ವಿಷಯ ಹೇಳ್ತೇನೆ, ಯಾರು ಫ್ಯೂಚರ್ ಇಸ್ ಆಲ್ವೇಸ್ ಅನ್ಸರ್ಟನ್, ಕಲೆಗೆ ಅದು ಫ್ಲೋಯಿಂಗ್ ವಾಟರ್. ಹೌದು, ಹೋಗ್ತಾ ಇರ್ತದೆ, ಅಪ್ ಅಂಡ್ ಡೌನ್ ಇದ್ದೇ ಇರ್ತದೆ. ಎಲ್ಲಾ ಕಲೆಗೂ ಇರ್ತದೆ, ಎಲ್ಲಾ ವ್ಯಕ್ತಿಗಳು ಇರ್ತದೆ, ಎಲ್ಲಾ ಪರಿಸ್ಥಿತಿಗೂ ಇರ್ತದೆ, ಎಲ್ಲಾ ದೇಶಕ್ಕೂ ಇರ್ತದೆ, ಅಪ್ ಅಂಡ್ ಡೌನ್. ಅದನ್ನ ಅದು ಸಂಸ್ಕೃತ ಸರ್ಕಲ್ ಅದು. ಆದ್ರೆ ಕಲೆಯಲ್ಲಿ ಏನ ಹೇಗೆ ಕೇಳಿದ್ರೆ, ಅದು ಡೈಯಿಂಗ್ ಆರ್ಟ್ ಅಂತ ನಾವು ತೀರ್ಮಾನ ಮಾಡೋದು ಹೇಗೆ ಆಗ್ತದೆ ಅಂತ ಪಲಾಯನವಾದಿಗಳಾದ್ರೆ, ಈ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್. ಎಲ್ಲ ಸ್ಪಷ್ಟತೆ ನಮ್ಗೆ, ನೀವು ಶಾಲೆ ಹೋಗಿ ಕಲಿತದಕ್ಕಿಂತ ಈ ಜಾನಪದ ಕಲೆಗಳೇ ನಿಮ್ಮನ್ನ ವಿದ್ಯೆಯನ್ನು ಕೊಡ್ತದೆ. ನಮ್ಮ ತಂದೆಯವರು ಹೇಳ್ತಾ ಇದ್ರು, ದೇಶ ಸುತ್ತು ಕೋಶ ಓದು ಇದೆಲ್ಲ ಹೇಳ್ತಾರಲ್ಲ. ಆದ್ರೆ ಹಾಗಾಗಿ ಆ ಕಲೆಗಳೇ ನಿಮ್ಮ ನಿಮ್ಮ ತ್ಯಾಗವನ್ನ, ನಿಮ್ಮ ನಿಷ್ಠೆಯನ್ನ, ನಿಮ್ಮ ಶ್ರಮವನ್ನು ಕೊಟ್ಟಿದ್ರೆ ಅದು ನಿಮ್ಗೆಲ್ಲವನ್ನ ಕೊಡ್ತದೆ. ಹಾಗಾಗಿ ನೀವು ಎಷ್ಟು ಅದಕ್ಕೆ ಕೆಲಸ ಮಾಡ್ತೀರಿ ಅಷ್ಟು ದೂರ ಅದು ಹೋಗ್ತದೆ. ಹಾಗಾಗಿ ನೀವು ಅದನ್ನ ಡೈಯಿಂಗ್ ಆರ್ಟು ಅಥವಾ ಅಳಿತದು ಅದ್ಯಾಕೆ ನೀವು ಚಿಂತನೆ ಮಾಡ್ತೀರಿ, ನಿಮ್ಮ ಶ್ರಮ ಕೊಡಿ, ನಿಮ್ಮ ಅಷ್ಟು ದೂರ ಹೋಗ್ತದೆ ಅದು. ಹಾಗಾಗಿ ಆ ದೃಷ್ಟಿಯನ್ನು ಬಿಟ್ಟಿದ್ರಿಂದ ಕೇವಲ ಮನೋರಂಜನೆ ಮಾತ್ರ ಕಲೆ ಉದ್ದೇಶ ಅಲ್ಲ.
ಮನೋರಂಜನೆ ಒಂದು ಭಾಗ ಆದ್ರೆ ಕಲೆಯಲ್ಲಿ ಒಂದು ಶಿಕ್ಷಣ ಇದೆ ಒಂದು ಅಧ್ಯಯನ ಇದೆ ಅಧ್ಯಯನ ಇದೆ ಅದರ ಅದನ್ನು ಸಹ ನಾವು ಒಪ್ಪಬೇಕು ಅದನ್ನು ಸಹ ಪಾಲನೆ ಮಾಡಬೇಕು ನಾವು ಅದು ಮುಂದಿನ ತಲೆಮಾರಿಗೆ ದಾಟುವುದು ಕೂಡ ನಾನು ಗೊಂಬೆ ಆಟ ಮಾಡಿದ ಅಂತ ನಂತರ ಅದು ಸಣ್ಣದೋ ದೊಡ್ಡದೋ ಬೇರೆ ಪ್ರಕಾರ ಅದರ ಮನಸ್ಥಿತಿಯನ್ನು ಬಿಟ್ಟು ನನಗೆ ಅದು ವೃತ್ತಿ ಆ ವೃತ್ತಿ ಗೌರವ ನಾನು ಇಟ್ಕೊಳ್ಳಬೇಕು ಅದು ನೀವು ಇಟ್ಕೊಳ್ಳೋದಲ್ಲ ನಾನೇ ಕಲಾವಿದನಾಗಿ ಆ ಕಲೆ ಯಕ್ಷಗಾನ ಇರಲಿ ಯಾವುದೇ ಇರಲಿ ಒಬ್ಬ ಕಲಾವಿದ ತನ್ನ ವೃತ್ತಿ ಗೌರವವನ್ನ ಇಟ್ಟಿದ್ರೆ ಅದು ನಿಮಗೆ ಗೌರವ ಕೊಡುತ್ತದೆ ಹೌದು ಅದು ನಮಗೆ ಜ್ಞಾನ ಕೊಡುತ್ತದೆ ಜ್ಞಾನ ಭಕ್ತಿ ಹರಿ ತೃಪ್ತಿ ನಿಮಗೆ ಜ್ಞಾನ ಸಿಕ್ತ ಅಂತ ಹೇಳಿದ್ರೆ ಅದು ಕೆಲವರಿಗಾದರೂ ತೃಪ್ತಿ ಕೊಡುತ್ತದೆ ಹೌದು ಆ ದೃಷ್ಟಿಯಲ್ಲಿ ಕಲೆಗಳನ್ನ ನಾವು ಅಳೆಯುವುದಕ್ಕಿಂತ ಕಲೆಗಳ ಭವಿಷ್ಯ ಅಳೆಯುವುದಕ್ಕಿಂತ ನಾವು ಅದರ ಅದೇ ದೋಣಿಯಲ್ಲಿ ಇದ್ರೆ ನಾವು ಇನ್ನೊಬ್ಬರಿಗೆ ಖುಷಿ ಕೊಡ್ಲಿಕ್ಕೆ ಇದೆ ಇನ್ನೊಬ್ಬರಿಗೆ ಜ್ಞಾನ ಕೊಡ್ಲಿಕ್ಕೆ ಆಗ್ತದೆ ನಾವು ಬೆಳೆಯಬಹುದು ಅದು ಅಳಿತಾ ಇದೆ ಅನ್ನೋದಕ್ಕಿಂತ ಎಲ್ಲೋ ಒಂದು ತಿರುವು ಕಾಣ್ತಾ ಇದೆಯೋ ಎಲ್ಲೋ ಒಂದು ಏರಿಳಿತ ಕಾಣ್ತಾ ಇದೆಯೋ ಅಂತ ಅದನ್ನ ನಾವು ಅಷ್ಟು ಗೊಂದಲಕ್ಕೆ ಇಡ್ಕೊಳ್ಳ ನೋಡಿ ಆ ಇರುವ ವಿದ್ಯೆಯನ್ನ ಬಿಟ್ಟಿದ್ರೆ ಅಳಿದೇನಾಗ್ತದೆ ಖಂಡಿತ ನಿಮ್ಮ ಶ್ರಮವನ್ನ ಬಿಟ್ಟರೆ ಬಿಡದೆ ನೀವು ಏನಾಗ್ತದೆ ನೀವು ಈಗ ಅಲ್ಲೇ ದೂರದಲ್ಲಿ ಬಿಡಿದ್ರೆ ಗೊಂಬೆಟದ ಬಗ್ಗೆ ನಿಮ್ಗೆ ಮಾಹಿತಿ ಸಿಗೋದಿಲ್ಲ ಯಾರೋ ಬರೆದದ್ದು ಯಾರೋ ಹೇಳಿದ್ದನ್ನ ಕೇಳಿಕೊಂಡು ನೀವು ರಿಪೀಟ್ ಮಾಡಬೇಕು ಅಷ್ಟೇ ಇವತ್ತು ನೀವು ಇಲ್ಲಿ ಬಂದದ್ರಿಂದ ಅಧ್ಯಯನ ಅದು ಎಕ್ಸಾಕ್ಟ್ಲಿ ಫೀಲ್ಡ್ ವರ್ಕ್ ಹೌದು ಇದು ಎಷ್ಟು ಜನ ಮಾಡ್ತಾರೆ ನೀವು ಕಲೆ ಬಗ್ಗೆ ತೀರ್ಮಾನ ಮಾಡೋ ಹಕ್ಕು ನಮಗಿಲ್ಲ ಹೌದು ಕಲಾವಿದ ಏನು ಕೇಳಿದ್ರೆ ಅದರ ಸೇವಕ ಹೌದು ಅದನ್ನು ಬಿಟ್ಟು ನಾನು ಕಲೆಯ ಭವಿಷ್ಯವನ್ನ ಅಥವಾ ಏನೋ ಆಗ್ತದೆ ಅದು ಯಾಕೆ ನಾವು ಚಿಂತನೆ ಅದು ತಲೆಮಾರನ್ನ ದಾಟ್ತಾ ದಾಟ್ತಾ ಶೈಲೀಕೃತವಾಗಿ ಬದಲಾವಣೆ ಆಗಿದೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಆಗಿ ಆಗ್ತದೆ ನಾವು ಆಗ್ತೇವ ಆದ್ರೆ ಇದು ಪೂರ್ಣ ಪ್ರಮಾಣದಲ್ಲಿ ಆಗುವ ಭಯ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಅದರಲ್ಲಿ ನಮ್ಮ ಸಮೂಹ ಪ್ರಯತ್ನ ಕಡಿಮೆ ಆದಾಗ ನಮಗೆ ಅದರಲ್ಲಿ ಆಸಕ್ತಿ ಅಥವಾ ಶ್ರದ್ಧೆ ಕಡಿಮೆ ಆದ್ರೆ ಆ ರೀತಿಯ ಮಾರ್ಗದಲ್ಲಿ ಹೋಗ್ತದೆ ಅದು ನಿಮ್ಗೆ ಮನೋರಂಜನೆ ಮಾತ್ರ ಮೇನ್ ಆದ್ರೆ ಆವಾಗ ನಿಮ್ಮ ಅಧ್ಯಯನ ಮರೆ ಆಗ್ತದೆ ಅದರಲ್ಲಿ ಆಸಕ್ತಿ ಮರೆ ಆಗ್ತದೆ ಕೇವಲ ಮನೋರಂಜನೆ ಮಾತ್ರ ಉಳಿತದೆ ಹಾಗಾಗಿ ನಾವು ಮೊದಲು ಏನ್ ಮಾಡಬೇಕು ಆ ಕಲೆಯನ್ನ ತುಂಬಿಸಬಲ್ಲ ಆ ಕಲೆಯ ಪೂರ್ಣ ಮಾಹಿತಿ ಕೊಡುವ ಮಟ್ಟಕ್ಕೆ ನಮ್ಮ ವ್ಯಕ್ತಿತ್ವ ತಗೊಂಡು ಹೋಗ್ಬೇಕು ಆವಾಗ ನಾವು ಅಧ್ಯಯನಶೀಲರಾಗಬೇಕು ಅದರೊಟ್ಟಿಗೆ ನಾವು ಬದುಕಬೇಕು ನಮ್ಗೇನಾಗಿದೆ ಹಣ ಹೆಚ್ಚು ಮಾಡಬೇಕು ಎಲ್ಲರೂ ಒಪ್ಪಬೇಕು ಎಲ್ಲರೂ ಈ ಹುಚ್ಚಿ ಹೆಚ್ಚು ಇರುವುದರಿಂದ ನಾವು ಹೆಚ್ಚು ಕಷ್ಟ ಪಡ್ಲಿಕ್ಕೆ ಅಂಜುತ್ತೇವೆ ಆರ್ಥಿಕ ಮೌಲ್ಯವಾಗಿ ಬದಲಾವಣೆ ಆಗಿದೆ ಅಂತ ಆರ್ಥಿಕತೆ ಬೇಕು ಆದ್ರೆ ಅದೇ ಆರ್ಥಿಕವೇ ಆಗ್ಬಾರ್ದು ಆರ್ಥಿಕತೆ ಕಲೆಯನ್ನು ಉಳಿಸ್ತದೆ ಅನ್ಕೊಳ್ಬೇಡಿ ಹಾಗಂತಿದ್ರೆ ಯಕ್ಷಗಾನ ಇನ್ನೂ ಸಮೃದ್ಧ ಆಗ್ಬೇಕು ಇವತ್ತು ಏನಾಗ್ತಾ ಇದೆ ಆ ಯಕ್ಷಗಾನ ಅನ್ನೋದು ಎಂಟರ್ಟೈನ್ಮೆಂಟ್ ಫುಲ್ಲಿ ಎಜುಕೇಟಿವ್ ಕಿಂತ ಎಂಟರ್ಟೈನ್ಮೆಂಟ್ ಏನೇ ಇರಲಿ ಅದು ನನಗೆ ಹೇಳುವ ಇದಿಲ್ಲ ನಾನು ಒಬ್ಬ ಯಕ್ಷಗಾನಗಲ್ಲ ಯಕ್ಷಗಾನಕ್ಕೆ ಮಾರ್ಕ್ ಹಾಕ್ಲಿಕ್ಕೆ ನನ್ಗೆ ಗೊತ್ತಿಲ್ಲ ಆದ್ರೆ ನಾನು ನನ್ನ ಕಲೆಯನ್ನು ಹೀಗೆ ತಿಳ್ಕೊಂಡಿದ್ದೇನೆ ಅದರೊಟ್ಟಿಗೆ ನಾ ಎಷ್ಟು ದಿನ ಇರ್ತೇನೆ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೇನೆ ಅಷ್ಟು ದೂರ ಖಂಡಿತ ಇನ್ನೊಬ್ಬರಿಗೆ ಖುಷಿ ಕೊಡ್ತದೆ ನಮಗೂ ಖುಷಿ ಕೊಡ್ತದೆ ನಡೆದಷ್ಟು ದಾರಿ ಇದೆ ಖಂಡಿತ ದಾರಿ ಇದೆ ಭವಿಷ್ಯವೂ ಇದೆ ಖಂಡಿತ ನೀವು ಬಹಳ ದೊಡ್ಡ ಬಹಳ ಸುಸಜ್ಜಿತವಾದಂತ ಒಂದು ಗೊಂಬೆ ಮನೆಯನ್ನ ನಡೆಸಿದೀರಿ ಅಂತ ಮಾಡಿದೀರಿ ಅಂತ ಅದನ್ನು ನೋಡೋಣ ನಮ್ಮ ಗೊಂಬೆ ಮನೆ ಸಣ್ಣ ಒಂದು ಥಿಯೇಟರ್ ಹೀಗಿದೆ ಇದು ನನಗೆ ದೇವರು ಕೊಟ್ಟಂತ ಒಂದು ಜಾಗ ಜಾಗ ಅಂತ ಹೇಳಿದ್ರೆ ದೇವಸ್ಥಾನ ಅಂತ ಹೇಳ್ಬೋದು ಖಾಲಿ ಜಾಗ ಅಂತ ಹೇಳಿದ್ರೆ ಸಿಂಪಲ್ ಆಗ್ತದೆ ಇದನ್ನ ಎಷ್ಟೋ ಜನರ ಒಂದು ಶ್ರಮದಲ್ಲಿ ಎಷ್ಟೋ ಜನರ ಕನಸನ್ನ ಇದಕ್ಕೆ ಯಾಕಂದ್ರೆ ಇಷ್ಟು ವರ್ಷ ಆದ್ರೆ ಇದಕ್ಕೊಂದು ಬೇಸಿ ಇಲ್ಲ ಇತ್ತು ಎಲ್ಲಿ ನಾವು ಟ್ರಯಲ್ ಮಾಡಬೇಕು ವೇದಿಕೆ ಇಲ್ಲ ಇತ್ತು ಎಲ್ಲೆಲ್ಲೋ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲೆಲ್ಲ ನಾವು ಮಾಡ್ಕೊಂಡು ಬೆಳೆದಿದ್ದೇವೆ ಹಿಂದೆ ಅದ ನಂತರ ನಾನು ನನಗೆ ತಂದೆಯವರು ಎಜುಕೇಶನ್ ಕೊಟ್ಟ ನಂತರ ನನಗೆ ಅನಿಸ್ತು ಅವರೊಟ್ಟಿಗೆ ತಿರುಗಿದ್ದೇನೆ ಅವರೊಟ್ಟೆ ಆ ಗೊಂಬೆ ಆಟದೊಂದಿಗೆ ಬಾಲ್ಯವನ್ನ ಕಳೆದನ ಅಂತ ನಂಗೆ ಅನಿಸ್ತು ನಮಗೂ ಒಂದು ಚಿಂತನೆಗೆ ಜಾಗ ಬೇಕು ಅಂತ ಚಾವಡಿ ಬೇಕು ಹೌದು ನಿಮ್ಗೆ ಮನೆ ಹೇಗೆ ಇಂಪಾರ್ಟೆಂಟ್ ಹಾಗೆ ಗೊಂಬೆಗಳಿಗೂ ಒಂದು ಬೇಕು ಎಲ್ಲೋ ಕೂತ್ಕೊಂಡು ಆಲೋಚನೆ ಮಾಡಬೇಕು ಒಂದು ಹೆಜ್ಜೆ ಇಡಬೇಕು ಅದರಿಂದಲೇ ಈ ಕೊನೆ ಪಕ್ಷ ಪರಾಮರ್ಶೆಗಾದ್ರೂ ಒಂದು ವೇದಿಕೆ ಯಾವುದಕ್ಕೂ ಇರಲಿ ಕೊನೆಯ ಪಕ್ಷ ನನ್ನ ಜೀವನದಲ್ಲಿ ನಾನೊಂದು ಕಲೆಗೆ ಏನ್ ಮಾಡಿದ್ದೆ ಅನ್ನೋದಕ್ಕೆ ಖಾಲಿ ಅಕ್ಷರದಲ್ಲಿ ಬರೆಯುವುದ್ರೆ ಅದಕ್ಕೆ ಅರ್ಥ ಇಲ್ಲ ವಸ್ತು ತೋರಿಸುವ ಮಟ್ಟದಲ್ಲಿ ಬೆಳೆದು ಅದಕ್ಕಾಗಿ ಹೋರಾಟ ಕೊಟ್ಟೆ ನನಗೆ ಪಂಚಮರಲ್ಲಿ ಪರಮೇಶ್ವರ ಎಂತ ಒಂದು ಸಂಸ್ಕೃತಿ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ನನಗೆ ನಾನು ಹೇಳಿದ್ದೇನೆ ಮೊದಲೇ ಹೇಳಿದೆ ಎಲ್ಲ ಕೊಟ್ಟಿದೆ ಹೇಗೆ ಕೊಟ್ಟಿದೆ ಅದನ್ನ ನೀವು ನಿರೀಕ್ಷೆ ಮಾಡ್ತಾ ಬಂದ್ರೆ ಅದ್ ಬರುದಿಲ್ಲ ನೀವು ಪ್ರಯತ್ನ ಮಾಡ್ತಾ ಹೋದ್ರೆ ಬರ್ತದೆ ಬರ್ತದೆ ಆ ನಿಟ್ಟಿನಲ್ಲಿ ನಾನು ಪಂಚಮರಲ್ಲಿ ಅಂತ ಯಾಕೆ ಹೇಳಿದೆ ಕೇಳಿದ್ರೆ ನಮ್ಮಲ್ಲಿ ವ್ಯವಸ್ಥೆಗಳು ಎಷ್ಟೋ ಇರ್ಬೋದು ಅದ್ರ ಅದು ಬೇಡ ನನ್ಗೆ ಅಗತ್ಯ ಇಲ್ಲ ಆದ್ರೆ ನನ್ಗೆ ಇಬ್ಬರು ಒಳ್ಳೆಯವರು ಸಿಕ್ಕಿದ್ದಾರೆ ನನ್ನ ಜರ್ನಿಯಲ್ಲಿ
ಡಾಕ್ಟರ್ ಸುಧಾಮೂರ್ತಿ ಮೂರ್ತಿ ಹಾಗೂ ದಯಾನಂದ ಪೈ. ಅವರನ್ನು ನಾನು ದೇವರು ಅಂತ ಹೇಳಿ ಕರೀತಾನೆ. ಅವರಿಗೆ ಗೊಂಬೆಯಾಟದಿಂದ ಏನು ಬೇಕೋ ಏನ್ ಲಾಭ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಭವಿಷ್ಯದಲ್ಲಿ ನನ್ನ ಒಂದು ತಂದೆಯವರ ಕನಸು ಏನಿತ್ತು ನನ್ನಿಂದ ಅದು ಸಾಕಾರಕ್ಕೆ ಬಂತು ಅಂತ ಹೇಳಿದ್ರೆ ಅದರಲ್ಲಿ ನನ್ನದು ಅಂತ ಏನಿಲ್ಲ. ಅವರು ಇಬ್ಬರು ನನ್ನನ್ನು ನಂಬಿದ್ದಾರೆ, ನನ್ನ ತಂದೆಯವರು ನಂಬಿದ್ದಾರೆ, ನನ್ನ ಕಲೆಯನ್ನು ನಂಬಿದ್ದಾರೆ. ಅವರಿಂದ ನಾನು ಈ ಮಟ್ಟದಲ್ಲಿ ಬೆಳಿಲಿಕ್ಕಾಯಿತು, ನನ್ನೊಟ್ಟಿಗೆ ನನ್ನ ತಂಡವನ್ನು ನನ್ನ ಕಲೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಯಿತು ಈ ಮಟ್ಟಕ್ಕೆ. ಇದು ಉಪಕಾರ ಸ್ಮರಣೆ. ಹೌದು, ಅಲ್ಲಲ್ಲ, ಇದು ಗುರುಭ್ಯೋ ನಮಃ ಅಂತ ಕರಿತೇವೆ. ಅದು ಯಾಕೆ ಕರಿತೇವೆ ಕಳೆದು ಹಿರಿಯರಿಗೆ ಗೌರವ ಕೊಡಬೇಕು, ಅದು ಸಂಸ್ಕೃತಿ. ಅದನ್ನ ನೀವು ಹೇಗೆ ಅಳವಡಿಸಿಕೊಳ್ಬೇಕು, ಗುರುಗಳ ನನ್ನ ಕಾಯಮ್ಮ ನನ್ನೊಟ್ಟಿಗೆ ಇರುವುದಿಲ್ಲ, ಆದ್ರೆ ಅವರ ಮಾರ್ಗದರ್ಶನವನ್ನ ಅದು ಅಷ್ಟು ಅಚ್ಚುಕಟ್ಟಲ್ಲಿ ಅವ್ರು ತೋರಿಸಿದ್ದಾರೆ. ಇವತ್ತು ನೀವು ಇಲ್ಲಿ ಬಂದವರು ಆ ಸ್ಥಾನಕ್ಕೆ ನಿಲ್ತೀರಿ, ಯಾಕೆ ನೀವು ಆ ಕಲೆಯನ್ನು ಹುಡ್ಕೊಂಡು ಬಂದಿದ್ದೀರಿ. ಮತ್ತೆ ಅವರ ಹಿಂದಿನ ಹೆಜ್ಜೆಗಳು ಬರ್ತವೆ ಅದು. ಹಾಗಾಗಿ ಗುರುಗಳು ಆ ನೆನಪನ್ನ ನಾವು ಪದೇ ಪದೇ ಮಾಡಿಕೊಳ್ಳಿಕ್ಕೂ ದಾರಿ ಇದೆ. ಸರ್, ಬಹಳ ವಿಶೇಷವಾಗಿ ಶ್ರೀ ಗಣೇಶ ಯಕ್ಷಗಾನ ಗೊಂಬೆಯಾಟ ಅಕಾಡೆಮಿಯಲ್ಲಿ ನೀವು ಇಲ್ಲಿ ಇರೋ ಹಾಗೆ ಉಪ್ಪಿನಕುತ್ತು ಶ್ರೀ ದೇವಣ್ಣ ಪದ್ಮನಾಥ್ ಕಾಮತ್ ಮೆಮೋರಿಯಲ್ ಯಕ್ಷಗಾನ ಗೊಂಬೆಯಾಟ ಟ್ರಸ್ಟ್ ಅನ್ನೋದನ್ನ ಮಾಡ್ಕೊಂಡ್ರಿ. ಮತ್ತೆ ಬಹಳ ವಿಶೇಷವಾಗಿ ನಾನು ಗಮನಿಸಿರೋದು ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯ ಉಳಿಸಿ ಬೆಳೆಸುವ ಪ್ರಯತ್ನ ಪ್ರತಿಭೆ ನಿಮ್ಮದು ವೇದಿಕೆ ನಮ್ಮದು ಅಂತ. ಸೊ ಇದೊಂದು ನನ್ಗೆ ಈ ಇಲ್ಲಿ ಬಂದು ನಿಂತು ನೋಡುವಾಗ, ನಾನು ಆಕ್ಚುಲಿ ಇಂಗ್ಲಿಷ್ ಲಿಟ್ರೇಚರ್ ಸ್ಟೂಡೆಂಟ್, ಶೇಕ್ಸ್ಪಿಯರ್ನ ಕಾಲದಲ್ಲಿ ನಾಟಕಗಳೆಲ್ಲ ಈ ತರದ ಥಿಯೇಟರ್ ನಲ್ಲಿ ಆಗ್ತಿತ್ತಂತ ನಾವು ನೋಡಿಲ್ಲ. ಬಟ್ ಅದ್ರ ಬಗ್ಗೆ ಹೇಳುದು ಖಂಡಿತ, ನಿಮ್ಮ ಆ ಅಧ್ಯಯನವೇ ನಿಮ್ಮನ್ನ ಆ ಮಟ್ಟಕ್ಕೆ ನಿಲ್ಲಿಸಿದೆ. ಅಂಬದೊಳು ಕಾಂಬ ಸೂತ್ರದ ಗೊಂಬೆ ಅಂತೆ ಶೇಕ್ಸ್ಪಿಯರ್ ನ ಕತೆ ಅಲ್ಲಿದ್ರೆ ನಮ್ಮ ಜಾನಪದದಲ್ಲೂ ಸ್ಪಷ್ಟತೆ ಕೊಟ್ಟಿದ್ದಾರೆ. ನೀವು ತಿಳ್ಕೊಳ್ಬೇಕಾದ್ರು ನನ್ನ ಕೆಲಸ ಅದು, ಯಾಕಂದ್ರೆ ನಾನು ಆ ಫೀಲ್ಡ್ ಅಲ್ಲಿ ಇರ್ಬೇಕು ಅನ್ನೋದಿದ್ರೆ ನೀವು ಅಧ್ಯಯನ ಪಾರ್ಟ್ ಆಗ್ಬೇಕು. ಅಂಬದೊಳು ಕಾಂಬ ಸೂತ್ರದ ಗೊಂಬೆ ಅಂತ ಇದನ್ನ ನಾನು ಹೇಳಿದ್ದಲ್ಲ, ನನ್ನ ಇತಿಹಾಸ ನನ್ನ ಸಂಸ್ಕೃತಿಯಲ್ಲಿ ಅದಕ್ಕೆ ಅವಕಾಶ ಇಟ್ಟಿದ್ದಾರೆ. ಅದು 12ನೇ ಶತಮಾನದಲ್ಲಿ ದಾಸ ಸಾಹಿತ್ಯದಲ್ಲಿ ಶರಣ ಸಾಹಿತ್ಯದಲ್ಲಿ ಈ ಕಲ್ಪನೆಯನ್ನ ನಮ್ಗೆ ಹಿರಿಯರು ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳಬೇಕಾದ ಕರ್ತವ್ಯ ನನ್ನದು, ಕರ್ತವ್ಯ ದೈವಮಾನ್ಯ ಅಂತ ಹೇಳಿ ನನ್ನ ಕೆಲಸ ನಾನು ಈ ರೀತಿಯಲ್ಲಿ ಹೇಳಿದ್ರೆ ನೀವು ಒಪ್ಪಲೇಬೇಕು. ಶೇಕ್ಸ್ಪಿಯರ್ ನಿಮ್ಗೆ ಹೇಗೆ ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ಮುಖ್ಯ ಆಗ್ತಾನೋ, ನನ್ನ ಸಂಸ್ಕೃತಿಯಲ್ಲಿ ನನ್ನ ಜಾನಪದದಲ್ಲಿ ಈ ವಾಕ್ಯಗಳು ಮುಖ್ಯ. ಈ ಪ್ರಪಂಚವೇ ಹೇಳ್ತಾರಲ್ಲ, ಈ ಬ್ರಹ್ಮಾಂಡವೇ ದೇವನಾಡುವ ಗೊಂಬೆ ಆಟ, ಇದು ನಾನ್ ಮಾಡಿದ್ದಲ್ಲ. ಅಂದ್ರೆ ಆ ಕಲ್ಪನೆಯಿಂದ ಈ ಕಲೆ ಬಂದಿದೆ ಅನ್ನೋದು ಸ್ಪಷ್ಟ ಆಯ್ತಲ್ಲ. ನಿಜ, ಅದೇ ಅಧ್ಯಯನ ಅಲ್ಲ, ಅದೇ ಒಂದು ಶಿಕ್ಷಣ ಅಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿ ನೋಡಿ, ಇದು ಒಂದು ವಿಷಯ ತಿಳ್ಕೊಳ್ಳಿ, ಇದು ನನ್ನ ಐಡೆಂಟಿಟಿ, ನಮ್ಮ ಹಿರಿಯರ ತ್ಯಾಗವನ್ನ ನಾನು ಹಣದಲ್ಲಿ ಅಳಲಿಕ್ಕೆ ಆಗುದಿಲ್ಲ. ಎಷ್ಟೋ ಜನ ಊಟ ಇಲ್ಲದೆ ಅತ್ಯಂತ ಶ್ರಮದಲ್ಲಿ ಕೊಟ್ಟಂತ ಈ ಸಂಸ್ಥೆ ಇದು. 6 ತಲಾಂತರ ಅಂತ ಹೇಳಿದ್ರೆ ಇದು ಅವರಿಗೆ ಇತಿಹಾಸ ನಿರೂಪಿಸ್ಲಿಕ್ಕೆ ಹೋಗಿ ಗಿನ್ನಿಸ್ ರೆಕಾರ್ಡಿಗೋಸ್ಕರ ಮಾಡಿದ್ದಲ್ಲ. ಅಲ್ಲ, ನಿಮ್ ಯಾವ ಪ್ರಶಸ್ತಿಗಾಗಿ ಹುಟ್ಟುಕೊಂಡ ಸಂಸ್ಥೆ ಅಲ್ಲ, ಆದ್ರೆ ಅವರೆಲ್ಲರ ಶ್ರಮ ಇದೆ ಅನ್ನೋದಕ್ಕಾಗಿ ನಾನು ಬ್ಯಾಂಕ್ ಉದ್ಯೋಗ ಬಿಟ್ಟ ನಂತರ ನನಗೆ ಅನಿಸ್ತು ಇದಕ್ಕೊಂದು ಆಕಾರ ಕೊಡಬೇಕು. ನಾನು ನಿಮ್ಗೆ ಆವಾಗಲೇ ಆಫ್ಲೈನ್ ಅಲ್ಲಿ ಹೇಳದೆ ಎಷ್ಟೋ ವಿಷಯಗಳ ನಿರೀಕ್ಷೆ ಇಟ್ಟುಕೊಂಡಿದ್ದೆ, ಸಮಾಜ ಹೀಗ ಹೀಗ್ ಮಾಡಬಹುದು, ವ್ಯವಸ್ಥೆ ಹೀಗ್ ಮಾಡಬಹುದು. ಅದಾಗದ ನಂತರ ನಾನು ನೆನೆಸ್ಕೊಂಡೆ ಇದು ತಪ್ಪು ಅವರದ್ದಲ್ಲ, ಅವರ ಸಿದ್ಧಾಂತ ಅವರ ಹತ್ರ ಇರ್ಲಿ, ನನ್ನ ಸಿದ್ಧಾಂತದಲ್ಲಿ ನಾನು ಬೆಳಿಬೇಕು. ಹಾಗಾಗಿ ನಾನು ಮಾಡಿ ತಿಳಿ ನೋಡಿ ಕಲಿ ತಂದೆಯವರು ಹೊಡಿತಾ ಇದ್ರು. ಆ ದೃಷ್ಟಿಯಲ್ಲಿ ಮಾಡದೆ ನನ್ನ ಬ್ಯಾಂಕ್ ಉದ್ಯೋಗ ಬಿಟ್ಟನಂತ ನಾನು ಇದಕ್ಕೊಂದು ಆಕಾರ ಕೊಟ್ಟೆ. ಒಂದು ಸ್ಟ್ರಕ್ಚರ್ ಕೊಡ್ಲೇಬೇಕು. ನೀವು ಖಾಲಿ ಹೇಳ್ತಾ ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡಿದ್ದೀನಿ, ಟೀಕೆಯೇ ನನ್ನ ಉದ್ದೇಶ ಅಲ್ಲ. ಆದ್ರೆ ಟೀಕೆಯನ್ನ ಟೀಕೆ ಅಂತ ಹೇಳ್ತಾ ಇಲ್ಲ, ಈ ಕಲೆಗಳು ಹೋಗ್ತಾ ಇರುವಾಗ ಒಬ್ಬ ಕಲಾವಿದ ಮಾಡಬೇಕಾದ ಜಾಗೃತಿಯ ಮಾತು. ಟೀಕೆ ನಿಮ್ಗೆ ಅನಿಸ್ತದೆ ಯಾಕೆ ಕೇಳಿದ್ರೆ ಹೆಚ್ಚಿನ ಮನಸ್ಸು ಆ ಕಡೆಯಲ್ಲಿದೆ. ಎಕ್ಸಾಕ್ಟ್ಲಿ, ಹೆಚ್ಚಿನ ವಿಷಯಗಳು ಎವ್ರಿಥಿಂಗ್ ಈಸಿ, ಅದು ಏನಾಗ್ತದೆ ಕೇಳಿದ್ರೆ ಬಿಹೈಂಡ್ ಎವ್ರಿ ಬ್ಯೂಟಿಫುಲ್ ಥಿಂಗ್ಸ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಪೇನ್. ಎಲ್ಲ ಸುಂದರ ವಸ್ತುಗಳ ಹಿಂದೆ ನೋವಿದೆ. ಹಾಗಂತೇಳಿ ಅವ್ನು ಹೇಳ್ತಾ ಹೋದ ನಂತರ ಅದು ನಿಮ್ಗೆ ಬೇಕಿಲ್ಲದೆ ಇರ್ಬೋದು, ಅದು ಸತ್ಯ ಇರ್ತದೆ. ಆ ದೃಷ್ಟಿಯಲ್ಲಿ ಅಲ್ಲಿ ಸ್ವಲ್ಪ ದೊಡ್ಡದಿದೆ ಆ ಉಪ್ಪಿನಕು ದೃಷ್ಟಿ ದೇವಣ್ಣ ಪದ್ಮನಾಭ ಕಾಮತ್ ಮೆಮೋರಿಯಲ್ ಯಕ್ಷಗಾನ ಗೊಂಬೆಯಾಟ ತುಂಬಾ ದೊಡ್ಡದಿದೆ, ತುಂಬಾ ಜನ ಕೇಳಿದ್ರು. ನಾ ಹೇಳದೆ ಕೊನೆಯ ಪಕ್ಷ ಆ ಮನೆತನದಲ್ಲಿ ಹುಟ್ಟಿದ್ದಕ್ಕಾಗಿ ನಾನು ಅಜ್ಜನ ಹೆಸರನ್ನಾದ್ರೂ ಉಳಿಸಬೇಕು ಫಸ್ಟ್ ಇದ್ದ ನನ್ನ ಕಲ್ಪನೆ. ಯಾಕೆ ಹೇಳಿದ್ರೆ ಅದಕ್ಕಿಂತ ಹಿಂದೆ ನಮ್ಮ ಹತ್ರ ಡಾಕ್ಯುಮೆಂಟ್ ಸಿಗುವುದಿಲ್ಲ, ಓರಲ್ಲ ಅದು. ಈಗ ನಾನು ಡಾಕ್ಯುಮೆಂಟ್ ಮಾಡ್ಬೇಕು, ನನ್ಗೆ ಯಾಕಂದ್ರೆ ಶಿಕ್ಷಣ ಕೊಟ್ಟದ್ರಿಂದ ಸೈಡ್ ಬೈ ಸೈಡ್ ಅದು ಡಾಕ್ಯುಮೆಂಟ್ ಗೆ ಹೋಗ್ಬೇಕಂತ ಹಾಗೆ ಮಾಡಿದೆ. ಅದು ತುಂಬಾ ಜನ ಕೇಳಿದ ಉದ್ದ ಯಾಕೆ ಅವರ ಊರಿನ ಹೆಸರನ್ನು. ಹೌದು, ಊರಿನಲ್ಲಿ ಈ ಊರಿನವರ ಸಹಕಾರ ಇದೆ ಇದಕ್ಕೆ. ಅವ್ರಿಗೇನ್ ಲಾಭ ಇದೆಯೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಊರಿನಲ್ಲಿ ಇಷ್ಟು ದೂರದ ಪ್ರಯಾಣಕ್ಕೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಒಂದಲ್ಲ ಒಂದು ರೀತಿ ಎಲ್ಲ ಪ್ರತ್ಯಕ್ಷ.
ಅದು ನಿಮ್ಗೆ ಇಲ್ಲೇ ಬಂದು ಹಣ ಕೊಡ್ಬೇಕಂತಿಲ್ಲ ಅಂತ ಏನಿಲ್ಲ, ಇಲ್ಲೇ ಬಂದು ಚಪ್ಪಾಳೆ ಹೊಡಿಬೇಕಂತಿಲ್ಲ. ಹೌದು, ನನ್ನಷ್ಟಕ್ಕೆ ನನಗೆ ಬದುಕಲಿ ಬಿಟ್ಟಿದ್ದಾರೆ ಅಂದ್ರೆ ಒಳ್ಳೆ ಊರಂತ ಲೆಕ್ಕ. ಹೌದು, ಎಲ್ಲೋ ಒಂದ್ ಕಡೆ ಹೋಗಿ ಮರೆ ಮಾಡುವ ಅವನಷ್ಟಕ್ಕೆ ಅವನು ಬಿಟ್ಟು ಬಿಡಿ ಅಂತ ಹೇಳಿದ್ರೆ ಅದು ಅದು ಒಂದು ಸಪೋರ್ಟ್, ಅದೇ ಒಂದು ಸಪೋರ್ಟ್ ಆ ದೃಷ್ಟಿಯಲ್ಲಿ ಇಟ್ಟೆ. ಅದು ನಂತರ ನನಗೆ ಒಳ್ಳೆಯವರ ಪರಿಚಯ ಸಿಕ್ತು. ನೋಡಿ, ಮಾಡುವಾಗ ನನ್ನ ಹತ್ರ ಯಾವ ಅಂತಹ ದೊಡ್ಡ ಹಿನ್ನೆಲೆ ಇಲ್ಲ, ಆ ಕಲ್ಪನೆ ಇತ್ತು ಮಾಡಿದೆ. ಅದು ನಂತರ ಉಪ್ಪಿನ ಕುದುರೆ ಗೊಂಬೆ ಆಟ ಅಕಾಡೆಮಿ ಅಂತ ಮಾಡಿದೆ. ಅದು ರಿಜಿಸ್ಟರ್ ಅಲ್ಲ, ಆದ್ರೆ ಒಂದು ಕಲ್ಪನೆ. ಅದು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆರ್ಟ್ಗಳು ಇಲ್ಲ, ಏನು ಮೂಲಭೂತ ಕಲೆಗಳನ್ನ ಬಳಸ್ಕೊಳ್ಬೇಕಿತ್ತು. ನನ್ನ ದೃಷ್ಟಿ ಇದು, ನೀವು ಒಪ್ಪದೇ ಇರಬಹುದು. ಈಗ ಇಲ್ಲಿ ಗೊಂದಲ ಹೇಗಿರ್ತದೆ ಕೇಳಿದ್ರೆ, ನೀವು ಎಜುಕೇಶನ್ ಇದ್ದಾವಾಗ ನಂತರ ನೀವು ಸಿಸ್ಟಮ್ ಅನ್ನು ಅದು ಒಪ್ತೀರಿ, ನನಗೆ ಪ್ರಾಕ್ಟಿಕಲ್ ಎಜುಕೇಶನ್ ಇರುವಾಗ ನಾನು ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೇನೆ, ಅದು ಅಲ್ಲ ಅಂತಲ್ಲ. ಆದ್ರೆ ಅದು ಎರಡು ಒಟ್ಟು ಸೇರಿ ಹೋಗ್ಬೇಕಾದದ್ದು ಧರ್ಮ ಇತ್ತು. ಧರ್ಮ ಇತ್ತು, ಪ್ರಾಕ್ಟಿಕಲ್ ಸಮೇತ ಇಂಪಾರ್ಟೆಂಟ್. ಆದ್ರೆ ನಮ್ಮ ಇದ್ರಲ್ಲಿ ಏನಾಗಿದೆ ಕಣ್ತ, ನಾವು ಓರಲ್ಲು ಟೆಕ್ಸ್ಟಿಗೆ ಹೋಗಿದ್ದೇವೆ ಬಿಟ್ರೆ ಪ್ರಾಕ್ಟಿಕಲ್ ಅಲ್ಲಿ ಇಲ್ಲ, ಕಡಿಮೆ ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ ನಾನು ಗೊಂಬೆ ಆಟದಲ್ಲಿ ಶಿಕ್ಷಣ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಿ ಅದರಿಂದ ಬದುಕ್ತಾ ಇದ್ದೇನೆ. ಆದ್ರೆ ಅಕಾಡೆಮಿಗಳು ಅಥವಾ ಶಿಕ್ಷಣ ಇಲಾಖೆಗಳನ್ನ ಪೂರ್ಣವಾಗಿ ಇದನ್ನು ಬಳಸ್ಕೊಳ್ಳಿಲ್ಲ. ಕಾರಣ ಏನೇ ಇರಬಹುದು, ಅಥವಾ ಅದು ಯಾಕೆ ಹೋಗ್ಬೇಕು, ಅಥವಾ ಅವರ ಇಲ್ಲಿ ಬರ್ಲಿ, ಇದೆಲ್ಲ ಇದೆ. ಇದೆಲ್ಲ ಕೊಟ್ಟು ತೆಗೆದುಕೊಳ್ಳುವ ಅದೆಲ್ಲ ನಾನು ನನ್ನ ಬಾಯಿಂದ ಹೇಳಿಸಬಾರದು. ಆದ್ರೆ ಸ್ಪಷ್ಟತೆಯಲ್ಲಿ ಹೇಳ್ತೇನೆ, ರೈಲ್ವೆ ಟ್ರ್ಯಾಕ್ ನೆವರ್ ಜಾಯಿನ್ಸ್. ಕಲೆಗಳು ಯಾವತ್ತೂ ಬಡತನದಲ್ಲಿ ಇಲ್ಲ. ನಾವು ನಿರೀಕ್ಷೆ ಮಾಡಿದ್ದೇನೆಂದ್ರೆ ಅದಕ್ಕೆ ನಾವು ಸಪೋರ್ಟ್ ಮಾಡುವುದನ್ನ ಕಡಿಮೆ ಮಾಡಿದ್ರಿಂದ ಹಾಗಾಯ್ತು. ಕಲೆಗಳನ್ನು ದೂರ್ಲಿಕ್ಕಿಲ್ಲ ನಾವು. ನಾನ್ ನೋಡ್ತಾ ಇದ್ದೇನಲ್ಲ, ನೀವು ಸ್ಪಷ್ಟತೆಯಲ್ಲಿ ಹೋದ್ರೆ ನಿಮ್ಗೆ ಸಪೋರ್ಟ್ ಮಾಡೋರು ತುಂಬಾ ಜನ ಇದ್ದೇ ಇದ್ದಾರೆ. ಖಂಡಿತ ಇದೆ. ಈಗ 5 ಪೈಸೆ ಸರ್ಕಾರದಿಲ್ಲ, ಇದ್ರೆ ಯಾರಿಗೂ ನಾವು ತೊಂದರೆ, ಯಾವುದೇ ಪ್ರಾಧಿಕಾರ ಇಲ್ಲಿ ನಿಮ್ಗೆ ಸಹಾಯ ಮಾಡ್ತಾ ಇಲ್ಲ. ಅದನ್ನ ಅವ್ರ ಹತ್ರ ನೀವು ಕೇಳಬೇಕು. ಯು ಆರ್ ಆಸ್ಕಿಂಗ್ ರಾಂಗ್ ಕ್ವಶನ್ ಫಾರ್ ಟು ರಾಂಗ್ ಪರ್ಸನ್. ಯಾಕೆ ಕೇಳಿದ್ರೆ, ನಾನು ಇಷ್ಟನ್ನು ನಿಮ್ಗೆ ಮಾಡಿ ತೋರಿಸಿದ್ದೇನೆ ಅಂದ್ರೆ ನಾನ್ ಮಾಡಿದ್ದು ಅಲ್ಲ, ದೇವ್ರು ಮಾಡಿಸಿದ್ದಾನೆ ಒಳ್ಳೆಯವರಿಂದ. ಹೇಗ್ ಸಾಧ್ಯ ಆಯ್ತು? ನೀವು ಅದೇ ತಪ್ಪಸ್ಸು, ತಪ್ಪಸ್ಸನ್ನ ಸಿಟಿಯಲ್ಲಿ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾ ಕಲ್ಪನೆ ಅದು, ನಾವು ಎಷ್ಟು ಬುದ್ಧಿವಂತರಿದ್ದೇವೆ ಅಂತ ಹೇಳಿದ್ರೆ ಹಿಂದಿನದೆಲ್ಲವನ್ನ ವಿಮರ್ಶಕ್ಕೆ ತರ್ತೇವೆ. ಅದರಲ್ಲಿ ಅದೊಂದು ಟೀಚಿಂಗ್, ಅದು ಮೆಥಡ್. ಯಾವ ಹಿಂದಿನ ಕಥೆಗಳಲ್ಲಿ ನಿಮ್ಗೆ ಮಾರಲ್ ಸೈನ್ಸ್ ಅಲ್ಲ, ಒಂದು ಯಕ್ಷಗಾನ ಒಂದು ತೊಡಗಿಸಿಕೊಂಡು ಒಂದು ಗೊಂಬೆ ಆಟ ಬೆಂಗಳೂರಲ್ಲೋ ಅಥವಾ ಡೆಲ್ಲಿಯಲ್ಲೋ ಇದ್ರೆ ಅದು ಅಷ್ಟು ಚಂದವಾಗಿ ಬರ್ತಾ ಇರ್ಲಿಲ್ವೇ. ಕರಾವಳಿ ಭಾಗದಲ್ಲಿ ಯಕ್ಷಗಾನ ಹುಟ್ಟಿರುವ ಕಾರಣಕ್ಕೋಸ್ಕರವಾಗಿ ನೀವು ಇಲ್ಲೇ ಇದ್ದು ಇದ್ರ ಜೊತೆಗೆ ನೀವು ಬದುಕನ್ನ ಕಾಣಬೇಕು ಮತ್ತು ಗೊಂಬೆ ಆಟ ಅಂದ್ರೆ ಇದನ್ನ ಗುರುತಿಸುವಲ್ಲಿ ಸರ್ಕಾರ ಸೋತಿದೆ, ಪ್ರಾಧಿಕಾರ ಸೋತಿದೆ ಅಂತಲೇ ನನ್ಗೆ ಅನ್ಸುತ್ತೆ. ನೀವು ಅನಿಸೋದಲ್ಲ, ಹಾಗಾದ್ರಿಂದ ಹೀಗಾಗುತ್ತಲ್ಲ. ಈಗ ಒಬ್ಬ ಅವನ ಮನಸ್ಸನ್ನ ನೀವು ತೀರಾ ನಿರ್ಲಕ್ಷ್ಯಕ್ಕೆ ಹೋದಾಗ ಒಬ್ಬ ಎದ್ದು ಹೇಳ್ತಾನೆ ಅಲ್ಲ, ಅದು ವ್ಯವಸ್ಥೆ ಅದರಿಂದ ಏನಾಗ್ತದೆ ಅದಲ್ಲ. ವೈಯಕ್ತಿಕ ನಿಮ್ಗೊಂದು ಇದಿರ್ತದೆ, ನಿಮ್ಮ ಜೀವಮಾನದಲ್ಲಿ ಇದೆಲ್ಲ ಮಾಡಬೇಕು. ಯಾವಾಗ ಮಾಡ್ತೀರಿ ನೀವು? ಇನ್ನೊಬ್ಬರನ್ನ ನಿರೀಕ್ಷೆ ಮಾಡ್ತಾ ಕೂತ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ನಾನು ಇವತ್ತು ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ಸಿಲೆಕ್ಟ್ ಆಗ್ತದೆ ಅನ್ನೋ ಧೈರ್ಯ ನನಗಿಲ್ಲ. ನಾನು ಇದ ಓಪನ್ ಆಗಿ ಹೇಳ್ತೇನೆ, ಯಾಕೆ ಗೊತ್ತಾ, ನಿಮ್ಗೆ ಫೀಲ್ಡ್ ವರ್ಕಿನ ನಾಲೆಜ್ ಇರುವುದಿಲ್ಲ. ಓಪನ್ ಆಗಿ ಹೇಳ್ತೇನೆ, ಈಗ ಈ ಕಲೆಯ ಪ್ರಾತ್ಯಕ್ಷಿಕ ಅಥವಾ ಈ ಕಲೆಯಲ್ಲಿ ಇರುವ ಜ್ಞಾನವನ್ನ ಎಷ್ಟೋ ಶಾಲಾ ಮಕ್ಕಳು ಹೇಳಿದ್ದಾನೆ, ಎಷ್ಟೋ ದೇಶದಲ್ಲಿ ತೋರಿಸಿದ್ದಾರೆ, ಯಾರು ಅದನ್ನ ನಿಗ್ಲೆಕ್ಟ್ ಮಾಡ್ಲಿಲ್ಲ, ನನ್ಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಸುಧಾಮೂರ್ತಿ ಅವರು, ದಯಾನಂದ ಪೈ ಅವರು, ನಾನೇನು ಅವ್ರ ನೆಂಟ್ರಲ್ಲ, ಅವ್ರ ಕಲೆಯನ್ನ ನೋಡಿ ನಂಗೆ ಸಿಕ್ಕಿದವರು, ಅವ್ರು ನನಗೆ ಸಪೋರ್ಟ್ ಮಾಡ್ತಾರ ನಂತರ ವ್ಯವಸ್ಥೆ ಯಾಕೆ ತೊಂದರೆ ಆಗ್ತಾ ಇದೆ ನಿಮ್ಗೆ? ಅಂತ ಒಂದು MNC ಕಂಪನಿ ಇಂಥ ಒಂದು ಕಲೆಗೆ ಸಹಾಯ ಮಾಡ್ಬೇಕಂತ ಯಾವ IT ಕಂಪನಿ ಅವರಿಗೆ ಗೊಂಬೆ ಆಟದಿಂದ ಆಗ್ಬೇಕಾದ ಏನೇ ಇಲ್ಲ. ಆದ್ರೆ ನಾನು ಪ್ರತಿದಿನ ಗೆಜ್ಜೆ ಕಟ್ಟುವಾಗ ಪ್ರತಿಯೊಬ್ಬರಲ್ಲೂ ಈ ಎರಡನ್ನ ಹೆಸರನ್ನ ತಪ್ಪದೆ ಹೇಳ್ತೇನೆ. ಅವ್ರಿಗೆ ಅದರಿಂದ ಏನು ಲಾಭ ಇಲ್ಲದೆ ಇರಬಹುದು, ಆದ್ರೆ ನನ್ನ ಮನಸ್ಸಲ್ಲಿ ಇದೆ, ನನ್ನ ಜೀವನವನ್ನ ನನ್ನ ಹಿರಿಯರನ್ನ ಈ ಮಟ್ಟದಲ್ಲಿ ತೋರಿಸೋದಕ್ಕೆ ಸ್ಥಾನ ಕೊಟ್ಟವರು ಅವರಿಬ್ರು ಅವರಿಬ್ರು. ಇದನ್ನ ನಾನು ಅದೇ ರೀತಿಯ ಗೌರವದಲ್ಲಿ ಇಲಾಖೆಗಳಿಗೆ ಹೇಳಬೇಕಿತ್ತು, ಇದೇ ರೀತಿಯಲ್ಲಿ ನಾನು ಸರ್ಕಾರಕ್ಕೆ ಗೌರವ ಕೊಡಬೇಕಿತ್ತು. ನನಗೆ ಅದನ್ನ ಬಿಟ್ಟು ನೀವು ಕೇಳಿದ್ರೆ ನಾನೊಬ್ಬ ಎರೋಗೆಂಟ್ ಅನಿಸ್ತೇನೆ, ಇನ್ನೊಬ್ಬ ವಿರೋಧವಾಗಿ ಹೇಳ್ತಾನೆ ಇವನು ಅಂತ ಹೇಳಿ ತೋರ್ತದೆ. ಆದ್ರೆ ಸತ್ಯ ಹೌದಲ್ಲ? ಸತ್ಯ ಖಂಡಿತ. ನಿಮ್ಗೆ ಅನಿಸಿದ್ರೆ ನೀವು ಒಪ್ಪಬೇಕು ಅದನ್ನ. ಯಾಕೆ ಕೇಳಿದ್ರೆ, ನಾನು ಹೋಗಿ ಬೆಂಗಳೂರಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಹೇಗ್ ಸಿಲೆಕ್ಟ್ ಆಗ್ತದೆ ಹೇಳಿ? ನೀವು ಆಗಿ ಇಲ್ಲಿ ಬಂದಿದ್ದೀರಿ, ಪ್ರಾಧಿಕಾರದಲ್ಲಿ ಇರುವವರು ಈ ಕೆಲಸ ಮಾಡ್ತಾ ಇಲ್ಲ. ಅದು ಪ್ರಾಕ್ಟಿಕ್, ಅದು ನಿಮ್ಗೆ ಬಿಟ್ಟಿದ್ದು. ಯಾರು ಅಲ್ಲಿ ಅಧ್ಯಕ್ಷರಾಗಬೇಕು, ಯಾರು ಅಲ್ಲಿ ಸದಸ್ಯರಾಗಬೇಕು, ಯಾವ ಪ್ರಾಧಿಕಾರದ ಉದ್ದೇಶ. ಈಗ ನಾನು ಇಲ್ಲಿ ಗೊಂಬೆ ಆಟ ಅಕಾಡೆಮಿ ಅಂತ ಕಟ್ಟಿಕೊಂಡ ನಂತರ ನಾನೇನು ಇಲ್ಲಿ, ನೀವು ಇನ್ನೊಂದು ವಾಕ್ಯ ತೋರಿಸಿದ್ರಿ, 3S. ಹೌದು, 3S ಏನು? ಸಂಸ್ಕಾರ ಸಂಪ್ರದಾಯ ಏನದು? ಅದು ನಿಮ್ಮ ಬದುಕನ್ನ ಒಳ್ಳೆಯ ಸಮಾಜವನ್ನ ಕಾಣಲಿಕ್ಕೆ ಹಿರಿಯರು ಹಾಕಿಕೊಟ್ಟ ಮಾರ್ಗ ಅದು. ನೆಲಮೂಲ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯಗಳು, 3S. 3S ಅನ್ನ ನಾವು ಎಷ್ಟು ಮಟ್ಟಿಗೆ ಮೈಯಲ್ಲಿ ತುಂಬಿಸ್ಕೊಂಡಿದ್ದೇವೆ? ಇಲ್ಲ ಇಲ್ಲ ಇಲ್ಲ, ಅದನ್ನ ಮರೆತು ಪ್ರಾಧಿಕಾರಗಳು ನಡೀತಾ ಇದೆ ಕೂಡ. ಅದು ಅದೇ ತಪ್ಪಲ್ಲ,
ಶಿಕ್ಷಣದಲ್ಲಿ ಸಂಸ್ಕಾರ ಇರಬೇಕು, ಶಿಕ್ಷಣದಲ್ಲಿ ಸಂಸ್ಕೃತಿ ಇರಬೇಕು, ಶಿಕ್ಷಣದಲ್ಲಿ ಸಂಪ್ರದಾಯ ಇರಬೇಕು. ಅದು ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ಅದು ಅದು ಒಂದು ಜಾತಿಗೆ ಸೀಮಿತ ಅಲ್ಲ. ಅದನ್ನ ಆ ರೀತಿ ಕಟ್ಟುಪಾಡು ಹಾಕೊಂಡಿದ್ದು ಅದು ನನ್ನ ತಪ್ಪಲ್ಲ. ನಾನು ಯಾಕೆ ಹೆದರ್ಬೇಕು? ನಾನು ಯಾವುದನ್ನು ಘೋಷಣೆ ಮಾಡ್ಲಿಕ್ಕೆ ಕೊಟ್ಟಿದ್ದಲ್ಲ, ಅದನ್ನು ಉಳಿಸ್ಕೊಳ್ಬೇಕು. ಯಾಕೆ ಉಳಿಸ್ಕೊಳ್ಬೇಕು? ನನ್ನ ಗೊಂಬೆ ಆಟ ನಾನು ಇರೋದಕ್ಕಿಂತ ಹಿಂದೆ ಇತ್ತು. ಅಂದ ನಂತರ ಆ ಶಬ್ದಗಳನ್ನ ನಾವು ಉಳಿಸ್ಕೊಳ್ಳೇಬೇಕು. ಗೊಂಬೆ ಆಟ ಬಂದಿರೋದೇ ಅದರ ಹಿನ್ನೆಲೆಯಲ್ಲಿ. ಅದನ್ನ ನಾನು ಎತ್ತಿ ಹೇಳಬೇಕಿತ್ತು. ಆ ಶಬ್ದಗಳನ್ನ ಕಳ್ಕೊಂಡಿದ್ದೇವೆ. ಅದನ್ನ ನಂತರ ನೀವು ಕೇಳಿದ್ರಿ, ಪ್ರತಿಭೆ ನಿಮ್ಮದು, ವೇದಿಕೆ ನಮ್ಮದು. ನೀವು ಪ್ರಾಧಿಕಾರದ ಬಗ್ಗೆ, ಅಕಾಡೆಮಿಗಳ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ದೇ ಆರ್ ಪ್ಲೇಯಿಂಗ್ ವಿತ್ ದ ಗೇಮ್ಸ್, ಇದು ಫಿಗರ್ಸ್ ಅಲ್ಲಿ ಆಡ್ತಾರೆ. ನಾನು ನನ್ನ ವೃತ್ತಿಯಲ್ಲಿ ಆಡ್ತೇನೆ. ಆ ಪ್ರತಿಭೆ ಇದ್ದವರನ್ನ ಕರೆದು ವೇದಿಕೆ ಕೊಟ್ಟೆ. ಯಾಕೆ ಕೊಟ್ಟೆ? ನಾನು ಅಂಗಳದಲ್ಲಿ ಕಲಿತೆ, ನಾನು ಗದ್ದೆ ಬಯಲಲ್ಲಿ ಕಲಿತೆ. ನಾನು ಕಲಿಯುವಾಗ ಎಂತ ವ್ಯವಸ್ಥೆ ಇಲ್ಲ. ತಂದೆಯವರು ಕಷ್ಟಪಟ್ಟು 15 ಜನರಿಗೆ ಮನೆಯಲ್ಲೇ ಟ್ರೈನಿಂಗ್ ಕೊಟ್ಟು ಬೆಳೆದಂತ ಸಂಸ್ಥೆ ಇದು. ಅದಕ್ಕೇನು ಮೂಲಧನ ಇಲ್ಲ, ಈಗಲೂ ಇಲ್ಲ. ಆದ್ರೆ ಆ ಚಿಂತನೆಯನ್ನು ಬದಲಾಯಿಸಬೇಕು. ಇಲ್ಲಿ ಈಗ ಶಾಲಾ ಮಕ್ಕಳು ಬರ್ತಾರೆ, ಆದ್ರೆ ಯಾವ ವೃತ್ತಿಯಲ್ಲಿ? ತುಂಬಾ 100ನೇ ಕಾರ್ಯಕ್ರಮ ನಾಡಿದ್ರು 27ಕ್ಕೆ ಆಗ್ತದೆ. ನಾನು ಖುಷಿ ಪಡ್ತೇನೆ. ಇದರಲ್ಲಿ 100ನೇ ತಿಂಗಳಲ್ಲಿ ಅನೇಕರೀಗ ನಾನು ಸನ್ಮಾನ ಮಾಡಿದ್ದೇನೆ. ಸನ್ಮಾನ ಅಂದ್ರೆ ಗತಿಗೆ ಶಾಲು ಹಾರದ ಲೆಕ್ಕಾಚಾರ ಹಾಕುವ ಮನಸ್ಥಿತಿಯನ್ನು ಬಿಟ್ಟುಬಿಡಿ. ಎಲ್ಲಿ ಎಲ್ಲರಿಗೂ ಅವಕಾಶಗಳು ಬೇಕು. ವೇದಿಕೆಯನ್ನ ಸೃಷ್ಟಿಸುವ ಕೆಲಸವನ್ನ ಎಲ್ಲ ಒಂದ್ ಕಡೆ ಆಗ್ಬೇಕು. ದೇವಸ್ಥಾನದವರು ಮಾಡಬೇಕಿತ್ತು, ಅಕಾಡೆಮಿಗಳು ಮಾಡಬೇಕಿತ್ತು. ಪ್ರಶಸ್ತಿ ಸನ್ಮಾನಗಳೇ ಕೊನೆ ಅಲ್ಲ. ನಾನು ಹೇಳೋದು ಅವಕಾಶಗಳನ್ನು ಕೊಡಬೇಕು. ನಾನು ಇಲ್ಲಿ ಏನ್ ಮಾಡಿದೆ, ಒಂದು ನನ್ನ ಸಾಧ್ಯತೆಯಲ್ಲಿ ಚಿಂತನೆ ಇಟ್ಟೆ. ನಾನು ಹೇಳುವುದಕ್ಕಿಂತ ಮಾಡೋದೊಡ್ಡ ಆ ದೃಷ್ಟಿಯಲ್ಲಿ ಮಾಡಿದೆ. ಅದಕ್ಕೆ ಒಳ್ಳೆಯವರ ಸಹಕಾರ ಸಿಕ್ತು. ನೀವು ಇದರ ಮೇಲೆ ಬಂದಿದ್ದೀರಿ ಅಂತ ಗೊತ್ತಾಯ್ತು ಅನ್ನುವಾಗ ನಿಮ್ಮ ಟ್ಯಾಲೆಂಟ್ ಇರುವುದರಿಂದ ನೀವು ಬಂದ್ರಿ. ಹಾಗಾಗಿ ನಾನು ಖುಷಿ ಪಟ್ಟಿದ್ದೇನೆ. ಪ್ರತಿಭೆ ನಿಮ್ಮದು, ಇದು ನೆವರ್ ಎಂಡಿಂಗ್. ಇದು ಈ ಪ್ರೋಸೆಸ್ ಇದೆಯಲ್ಲ, ಅದು ಕಾಮತ್ರನ್ನ ಕಾಯುವುದು ಇಲ್ಲ, ಇನ್ನೊಬ್ಬರ ಅದು ಲೈಫ್ ಲಾಂಗ್. ಇದು ನೀವು ಎಷ್ಟವರೆಗೆ ಇದಕ್ಕೆ ಜೀವ ಕೊಡ್ತಾ ಇರ್ತೀರಿ ಅಷ್ಟವರೆಗೆ ಅದಕ್ಕೆ ಜೀವ ಇರ್ತದೆ. ಸರ್, ನೀವೆಲ್ಲ ನಿಮ್ಮ ಮಾತುಗಳಲ್ಲಿ ಆಕ್ರೋಶ ಕಾಣಿಸ್ತಾ ಇದ್ದೀರಿ, ಆದ್ರೂ ಕೂಡ ಅದು ಸತ್ಯ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಷ್ಟೋ ಕಾರ್ಯಕ್ರಮಗಳನ್ನ ಸಂಯೋಜನೆ ಮಾಡುತ್ತೆ, ಆಯೋಜಿಸುತ್ತೆ. ಸೊ ಇಷ್ಟೆಲ್ಲ ನೀವು ಮಾಡಿದ್ದೀರಿ, ಒಂದೇ ಒಂದು ಕಾರ್ಯಕ್ರಮದಲ್ಲಿ ಇಲಾಖೆಯಿಂದ ಯಾವುದೇ ಪ್ರಾಯೋಜಕ ಅಲ್ಲ ಅಥವಾ ಆಯೋಜನೆ ಆಗಿಲ್ಲ? ಮಾತ್ರ ದಯವಿಟ್ಟು ಒಂದು ಕೋರ್ತೇನೆ, ನಾನು ಹೇಳ್ತಾ ಇರುವುದೇ ಕಷ್ಟ ಅನ್ನೋದು ವೈಯಕ್ತಿಕ ದೃಷ್ಟಿಯಲ್ಲ, ಅಥವಾ ಯಾರನ್ನು ಕಡಿಮೆ ಮಾಡಿ ನಾನು ದೊಡ್ಡವನಾಗಬೇಕನ್ನೋ ಅಲ್ಲ. ಆದ್ರೆ ನೀವು ಆ ಕ್ವಶನ್ ಅನ್ನ ಕೇಳದೇ ಇರುವುದೇ ನನಗೆ ತುಂಬಾ ಖುಷಿ ಆಗ್ತದೆ. ನೀವು ಇನ್ನೊಂದು ಗೊಂಬೆ ಆಟದ ಬಗ್ಗೆ, ಇನ್ನೇನೋ ಹಿನ್ನೆಲೆಯ ಬಗ್ಗೆ, ಇನ್ನೇನೋ ನಮ್ಮ ಇದ್ರ ಬಗ್ಗೆ ಹೇಳುದು ಒಳ್ಳೆ. ಯಾಕಂದ್ರೆ ನಾನೊಂದು ಮಾಧ್ಯಮದ ನೀವು ಕೇಳುವ ಸರ್ಕಾರ ಇದನ್ನು ಕೂಡ ಮುಟ್ಟಬೇಕು, ನೋಡಬೇಕು ಅನ್ನೋ ಉದ್ದೇಶ ಇರುತ್ತೆ. ಇದು ನಾನು ನಿಮ್ಗೆ ಸ್ಪಷ್ಟತೆಯಲ್ಲಿ ಹೇಳ್ತೇನೆ, ನನ್ಗೆ ಆಗೋರವರೆಗೆ ಮಾಡ್ತೇನೆ, ಆಗದೆ ಇರುವಂತ ನಿಲ್ಸಬಹುದು. ನನಗೆ ನನಗೇನು ಯಾರು ಜೋರು ಮಾಡುವವರು ಇಲ್ಲ ಇಲ್ಲಿ. ಆದ್ರೆ ಎಲ್ಲವನ್ನ ಫ್ರೀಯಲ್ಲಿ ಮಾಡಿದ್ದೇನೆ. ಇಲ್ಲಿ ಬರುವವರನ್ನ ನಾನೇನು ಹಣ ಕೊಡ್ತಾ ಇಲ್ಲ, ಅಥವಾ ಅವರಿಗೆ ನನ್ನದಾದ ಲಿಮಿಟ್ ಅಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ, ಖುಷಿ ಪಟ್ಟಿದ್ದೇನೆ. ಅದರಲ್ಲಿ ಕೆಲವರೆಲ್ಲ ಕಣ್ಣೀರ್ ಹಾಕಿದ್ದಾರೆ, ಯಾಕೆಂದ್ರೆ ನನ್ಗೆ ಅವಕಾಶವೇ ಇಲ್ಲ. ಎಷ್ಟೆಷ್ಟೋ ದೇವಸ್ಥಾನದಲ್ಲಿ ನಾನು ಹೇಳಿದ್ರೆ ಹರಿಕತೆ ಆಗ್ತದೆ. ಈ ಇದು ನನ್ನದಾಗಿ ಉಳಿದಿದೆ ಬಿಟ್ರೆ ನಮ್ಮದಾಗಿರ್ಲಿಲ್ಲ. 6ನೇ ತಲಾಂತರದಲ್ಲಿ ಒಂದು ಕಲೆ ನನ್ನದಾಗಿ ಉಳಿದ್ರೆ ಇದೇ ರೀತಿ ಹೋರಾಟ. ನಮ್ಮದಾಗಬೇಕಿದ್ರೆ ನಿಮ್ಮ ಹಾಗೆ ಹುಡುಕಿ ಬರಬೇಕು. ಅದಕ್ಕೆ ಅಪ್ಲಿಕೇಶನ್ ನಿರೀಕ್ಷೆ ಯಾಕೆ ಮಾಡ್ತೀರಿ? ಈಗ ನೀವು ಫೀಲ್ಡ್ ವರ್ಕ್ ನನಗೆ ಎಜುಕೇಶನ್ ಅಲ್ಲಿ ಇದೆ, ನೀವು ಏನ್ ಕಲಿತೀರಿ ಅದನ್ನ ಮಾಡಿ ತೋರಿಸಬೇಕು. ನನಗೆ ತಂದೆಯವರು ಹೇಳಿದ್ರು, ನೀನ್ ಏನ್ ಹೇಳ್ತೀಯೋ ಅದನ್ನ ಮಾಡು, ಅದನ್ನ ನಂತರ ಮಾತಾಡು. ಈಗ ನೀವು ಕ್ವಶನ್ ಏನ್ ಕೇಳ್ತಾ ಇದ್ರಿ, ಕನ್ನಡ ಸಂಸ್ಕೃತಿ, ಅದನ್ನ ನೀವು ಅವರತ್ತನೇ ಕೇಳ್ಬೇಕು. ನೀವ್ ಯಾಕೆ ಅಲ್ಲಿ ಹೋಗ್ಲಿಲ್ಲ ಕೇಳಿ, ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಲ್ಲ, ಇದನ್ನ ನೋಡಿ ಆದ್ರೂ ಬರ್ತಾರ ಅಂತ. ಅಲ್ಲ, ಅದು ಕಷ್ಟ ಆಗ್ತದೆ ನೋಡಿ. ನಾವು ಆಕ್ಚುಲಿ ಗೊಂಬೆ ಆಟ ಅನ್ನುವಂಥದ್ದು ಒಂದು ಪಾಠ ಆಗಬೇಕಾಗಿರುವಂತ ಒಂದು ಅಧ್ಯಯನ ವಿಷಯ ಕೂಡ. ಮಾಧ್ಯಮದ ಮೂಲಕ ನನ್ನ ಹೀಗ್ ಕೇಳಿದ್ರೆ ನಾಲ್ಕು ಜನ ನನ್ನ ಬೈತಾರೆ ಕಡೆ, ಯಾಕಂದ್ರೆ ನನ್ನ ವೃತ್ತಿ ಗೊಂಬೆಯಾಟ ವೃತ್ತಿ. ಆದ್ರೆ ಈ ಕಲೆಗಳು ಎಲ್ಲವನ್ನ ನೋಡಿದ್ದೇನೆ, ಇದನ್ನ ಸುಧಾರಣೆ ಮಾಡ್ತಾ ಹೋದ್ರೆ ನಾನು ಹೊಳೆಯನಾಗ್ತೇನೆ, ಒಂದಿನ ಹೋಗ್ತೇನೆ. ಅದ್ರ ಒಳಗಡೆ ನನ್ನ ಚಿಂತನೆಯನ್ನ ಸಮಾಜದ ಮುಂದಿಡಬೇಕು. ಅದರಲ್ಲಿ ಒಳ್ಳೆಯವ್ರನ್ನ ನನ್ನ ಗುರುತಿಸಿಯೇ ಗುರುತಿಸಿದ್ದಾರೆ. ಕನ್ನಡ ಸಂಸ್ಕೃತಿಯವ್ರು ಯಾಕೆ ಮಾಡ್ಲಿಲ್ಲ, ಅವ್ರು ಯಾಕೆ ಇಲ್ಲಿ ಬರ್ತಾ ಇಲ್ಲ, ಅದು ನನ್ನ ಕೆಲಸ ಅಲ್ಲ, ನನ್ನ ಆಫ್ ಮೈ ಬಿಸ್ನೆಸ್. ನನ್ಗೆ ಅವ್ರಿಗೆ ಸಂಸ್ಕೃತಿ ಅಂತ ಇದು ತೋರಿದ್ರೆ ಬಂದು ನನ್ನೊಟ್ಟಿಗೆ ಕೈ ಜೋಡಿಸ್ಬೇಕಿತ್ತು. ಕನ್ನಡ ಸಂಸ್ಕೃತಿಯಲ್ಲಿ ಇದು ಬರ್ತದೆ ಅಂತಿದ್ರೆ ಅವರೇ ಬಂದು ನನ್ನ ಒಟ್ಟಿಗೆ ಕೈ ಜೋಡಿಸಿದ್ರೆ ಅದ್ ಕರ್ತ ಬರ್ತಿತ್ತು. ನಾನು ಸುಧಾಮೂರ್ತಿ ದಯಾನಂದ ಪೈ ಅವರನ್ನು ಯಾಕೆ ಹೊಗಳುತ್ತೇನೆ ಅಂತ ಹೇಳಿದ್ರೆ, ಅವ್ರು ಹಣ ಕೊಟ್ಟಿದ್ರಂತಲ್ಲ, ಅವರ ಕೊಟ್ಟ ರೀತಿ
ವಿಧೌಟ್ ಅಪ್ಲಿಕೇಶನ್ ನನಗೆ ಹಣ ಕೊಟ್ಟಿದ್ದಾರೆ. ನನ್ನ ಒಬ್ಬ ಲೇಮ್ಯಾನ್ ಅನ್ನ ನಂಬಿಕೊಂಡು ಇದೆಲ್ಲ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ನಾನು ದೇವರ ನಂತರ ಅವರನ್ನೇ ನಂಬುತ್ತೇನೆ. ಅವರದನ್ನು ಪದೇ ಪದೇ ಹೇಳ್ತೇನೆ, ಧೈರ್ಯದಲ್ಲಿ ಹೇಳ್ತೇನೆ. ಅವರು ನನಗೆ ಇನ್ನು ಹಣ ಕೊಡದೆ ಇದ್ರು ಅಡ್ಡಿಲ್ಲ. ಆದ್ರೆ ಈ ಕಲ್ಪನೆಯನ್ನ, ಹಿರಿಯರ ಕನಸನ್ನ, ಇಷ್ಟು ದೊಡ್ಡ ಸಂಸ್ಕೃತಿಯನ್ನ, ಎಷ್ಟೋ ಜನರ ಶ್ರಮವನ್ನ ಸಾರ್ಥಕಗೊಳಿಸುವ ಕೆಲಸ ಯಾರದಿತ್ತು? ಇಷ್ಟು ದೊಡ್ಡ ಒಂದು ರಂಗ ಮಂದಿರವನ್ನ ಮಾಡಬೇಕಂತ ಫೌಂಡೇಶನ್ ಗೆ ಅವರು ಮೂಲ ಸಾಹಿಬೇ ಯಕಶ್ಚಿತ್ ಒಬ್ಬ ಕಲಾವಿದ ಮಾಡ್ಕೊಂಡು ಹೀಗೆ ಹೇಳುತ್ತೆ ಹೇಳಲಿಕ್ಕೆ ಅವಕಾಶ ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ತಪ್ಪು ಯಾರದು? ನನ್ನ ಹತ್ರ ನಿಮ್ಗೆ ಒಂದ್ ಕೇಳ್ತೇನೆ, ಇದಕ್ಕಿಂತ ನೆಕ್ಸ್ಟ್ ಕ್ವಶನ್ ನೀವು ಕೇಳಿದ್ರಿಂದ ತೆಗಳಿ, ದಯವಿಟ್ಟು ಯಾರದ್ದು ನೋವು ಮಾಡುವ ಉದ್ದೇಶ ಇಲ್ಲ. ಈ 25 ವರ್ಷ ಆಯ್ತು ನನ್ನ ಹತ್ರ ವೆಬ್ಸೈಟ್ ಇದೆ, ಯಕ್ಷಗಾನ ಪಪೆಟ್ಸ್ .org. ಅದರ ಪ್ರತಿ ಹಣ ಶಾಮ ನಮ್ದು. ಲಿಂಕ್ ಕೊಡ್ಲಿಕ್ಕೂ ನಿಮ್ದು ಆಗ್ಲಿಲ್ಲ ಅಂತ ಆದ್ರೆ ಇನ್ನೆಂತ ನಿರೀಕ್ಷೆ ಮಾಡ್ತೀರಿ? ಲಿಂಕ್ ಕೊಡ್ಲಿಕ್ಕೆ ಆಗುವಂತ ಕೆಲಸ ಇದನ್ನ ನಾನು ಕೇಳಬಾರ್ದ? ಇವತ್ತು ಕೇಳ್ತಾರೆ, ಫಾರಿನ್ ಇಂದ ನನಗೆ ಕಾಲ್ಗಳು ಬರ್ತದೆ, ಮೆಸೇಜ್ ಬರ್ತದೆ, ಯು ಆರ್ ಸಿಟಿಂಗ್ ಇನ್ ರಾಂಗ್ ಪ್ಲೇಸ್ ಅಂತ ಹೇಳ್ತಾರೆ. ಅವರು ನನ್ನನ್ನು ಕರೀಲಿಕ್ಕೆ ಇಚ್ಛೆ ಇದ್ದವ್ರು ಎಲ್ಲೂ ಸಿಗುದಿಲ್ಲ ಅವ್ರಿಗೆ ಮಾಹಿತಿಗಳು. ಅವ್ರು ನನ್ನ ವೆಬ್ಸೈಟ್ ಅನ್ನ ಕಷ್ಟದಲ್ಲಿ ಹುಡ್ಕೊಂಡು ನನ್ನನ್ನು ಕರೀತಾರೆ. ಇದು ಯಾರು ಮಾಡ್ಬೇಕಿತ್ತು? ಟೂರಿಸಂ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ಕನ್ನಡ ಸಂಸ್ಕೃತಿ ಏನ್ ಮಾಡ್ತಾ ಇದೆ? ಯಕ್ಷಗಾನ ಅಕಾಡೆಮಿಗಳು ಏನ್ ಮಾಡ್ತಾ ಇವೆ? ಅವರಿಗೆ ಟಿಇಟಿ, ಅವ್ರು ಇರುವುದೇ ನನ್ನಂತ ಕಲೆಗಳನ್ನ ಗೊಂಬೆಯಾಟಕ್ ಮಾತ್ರ ಅಲ್ಲ, ಹೌದು ಎಲ್ಲಾ ರೀತಿಯ ಕಲೆಗಳು ಅಲ್ಲ, ಇಂಥ ಕಲೆಗಳು ಎಷ್ಟೋ ಸಂಪತ್ಭರಿತವಾದಂತ ಕಲೆಗಳನ್ನ ಗುರುತಿಸದೇ ಇರುವಂತಹ ನನ್ನನ್ನ ಕೆಟ್ಟವನಾಗಿ ಮಾಡೋದು ನಾನು ಹೇಳ್ತೇನೆ. ನನಗೇನು ವೈಯಕ್ತಿಕ ಇದಿಲ್ಲ ಅಥವಾ ಟೀಕೆ ಮಾಡಿ ನಾನು ದೊಡ್ಡವನಾಗ್ಬೇಕು, ಆದ್ರೆ ಅಲ್ಲಿ ಕೂತುಕೊಂಡವರಿಗೆ ಹಣ ಸಿಗುವುದೇ ಈ ಕಲೆಗಳನ್ನು ಉಳಿಸೋದಕ್ಕೆ. ನನಗೆ ಗೊಂಬೆ ಆಟವನ್ನ ಮಾಡ್ಲಿಕ್ಕೋಸ್ಕರ ಥಿಯೇಟರ್ ಮಾಡಿ ಕೊಟ್ಟಿದ್ದು ಯಾರು? ದಯಾನಂದ ಪಿ ಅವರು. ಈಗ ಕನಿಷ್ಠ ಒಂದು 15 ಜನರಿಗೆ ಉದ್ಯೋಗ ಕೊಡುವಷ್ಟು ಮಟ್ಟಿಗೆ ನಾನು ಈ ಸಂಸ್ಥೆಯನ್ನು ಬೆಳೆಸಬೇಕು. ಅದನ್ನ ಯಾರು ಮಾಡಬೇಕಿತ್ತು? ನಮ್ಮ ವ್ಯವಸ್ಥೆ ಮಾಡಬೇಕಿತ್ತು. 15 ಜನರು ಉಳಿದ್ರೆ ಅವ್ರಿಗೆ ಒಂದು ಕನಿಷ್ಠ 50 ಕಾರ್ಯಕ್ರಮಗಳು ವರ್ಷದಲ್ಲಿ ಸಿಕ್ಕಿದ್ರೆ ಎಂತ ಒಳ್ಳೆಯ ಸಂಸ್ಕೃತಿ ಉಳಿತದೆ. ಒಂದು ಯಾವುದು ಇಲ್ಲದೆ ನಾವು ಈ ರೀತಿಯ ಒಂದು ಸಣ್ಣತನದಲ್ಲಿ ಹೇಳುವುದಕ್ಕೆ ಅಂದ್ರೆ ಅವರು ಸೋತಿದ್ದಾರೆ, ಅಲ್ಲಿ ಒಳ್ಳೆಯವರು ಇಲ್ಲ ಅಂತಲ್ಲ. ಈ ಕಲೆಯಲ್ಲೂ ಎಲ್ಲ ರೀತಿ ಜನರು ಇದ್ದಾರೆ, ಆದ್ರೆ ನಾವು ಇವತ್ತು ಪ್ರಾಕ್ಟಿಕಲ್ ಗೆ ಅವಕಾಶ ಕೊಡದೆ ಹೋದ್ರೆ ಮುಂದೆ ನಾವು ವಿಡಿಯೋದಲ್ಲಿ ಇದನ್ನ ನೋಡ್ತೇವೆ. ಹಾಗೆ ಆಗಬಾರದು ಅನ್ನೋದಕ್ಕೆ ನಾನು ಇರುವವರೆಗೆ, ಇದು ಪ್ರಶಸ್ತಿಗೋಸ್ಕರ ಅಲ್ಲ, ಗ್ಯಾರಂಟಿಗೋಸ್ಕರ ಅಲ್ಲ, ನೀವು ಕೊಡಿ ಕೊಡದೆ ಹೋಗಿ ನನ್ನ ಪ್ರಯತ್ನ ನಡೀತದೆ. ನನಗೆ ಸಾಧ್ಯ ಇರುವವರ ಮಟ್ಟಿಗೆ ಸೋಲು ಯಾವಾಗ ಒಪ್ತೇನೆ ಅಂತ ಪ್ರತಿದಿನ ದೇವರಲ್ಲಿ ನಾನು ಬೇಡ್ತೇನೆ. ಇವತ್ತು ಸೋಲು ಕೊಡಬೇಡ, ನಾಳೆ ಕೊಡು. ಸೋಲುದಿಲ್ಲ, ಕಲಾವಿದನು ಸೋಲುದಿಲ್ಲ. ಆದ್ರೆ ವೈಯಕ್ತಿಕವಾದ ನಿಮ್ಗೆ ಒತ್ತಡಗಳು, ವೈಯಕ್ತಿಕವಾದ ಒಂದು ಜಂಜಾಟದಲ್ಲಿ ಸಹಜ, ಅದು ಯಾವುದೇ ಸೆಕ್ಯೂರಿಟಿ ಇಲ್ಲ ಇದಕ್ಕೆ. ನೀವು ಇಂಟರ್ನ್ಯಾಷನಲ್ ಅಂತ ಹೇಳಿ ಯಾವುದೇ ಇರಲಿ, ನಾಳೆ ದಿನ ನಿಮ್ಗೆ ಹೇಗೆ ಬಂದಿರುತ್ತದೆ ಗೊತ್ತಿಲ್ಲ, ಗೊತ್ತಿಲ್ಲ. ಫೈರ್ ಟೆಸ್ಟ್ ಅನ್ನುವಾಗ ಹೀಗೆ ಮಾತಾಡಬೇಕು, ಹೀಗೆ ನಡೀಬೇಕು. ಗೆಜ್ಜೆ ಕಟ್ಟಿದ ನಂತರ ನಮ್ಗೆ ಎಲ್ಲದೂ ಒಂದೇ, ನನಗೆ ಅನ್ನ ಸಿಗುವುದು ಪ್ರಯತ್ನದಿಂದ, ಕೂತ್ಕೊಂಡು ತಿನ್ನುವ ಇದರಿಂದ ಅಲ್ಲ. ನಾನು ಬಂದು ಇದೆಲ್ಲ ಮಾಡಿದ್ದು. ಈಗ ಮೊನ್ನೆ ಅಷ್ಟೇ ಇಂಟರ್ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ರು ಹೆರಿಟೇಜ್ ಯುನಿಮಾದಲ್ಲಿ, ನಾನು ಮೆಂಬರು ಅಲ್ಲ, ಅವರು ಸಿಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರೋ ಒಳ್ಳೆಯವರು ಇದ್ದಾರೆ, ನೀವು ಇಲ್ಲಿ ಬರ್ತೀರಿ, ನಿಮ್ಮನ್ನಂತ ಇನ್ನೊಬ್ರು ಬರ್ತಾರೆ ಅಂತ ಹೇಳಿದ್ರೆ ಯಾಕೆ ಲಿಂಕ್ ಕೊಡ್ತೀರಿ? ಕೂತ್ಕೊಳ್ಳಿ ಅಲ್ಲ, ಬರುವವರು ಬರ್ತಾ ಇದ್ದಾರೆ, ನಾನು ನನ್ನ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ವ್ಯವಸ್ಥೆಯನ್ನ ದೂರುವುದಕ್ಕಿಂತ ಮೊದಲು ಅವರ ಆತ್ಮವಿಮರ್ಶೆ ಅವ್ರು ಮಾಡ್ಕೊಳ್ಬೇಕು. ನಾನು ಅವರನ್ನ ಮೀರಿ ಬೆಳೆಯುವ ಮಟ್ಟಕ್ಕೆ ನಾನು ಬೆಳಿಬೇಕು ಬೆಳಿಬೇಕು. ಹಾಗಾಗಿ ನನ್ನ ಉದ್ದೇಶ ಅಷ್ಟೇ, ಪಪೆಟ್ ಅಕಾಡೆಮಿಯ ಕಲ್ಪನೆ ಕೇವಲ ಕಾಮತರು ಮಾತ್ರ ಅಲ್ಲ, ಇದರಲ್ಲಿ ಎಲ್ಲ ಲೈವ್ ಆಗಿ ಇಟ್ಟುಕೊಂಡಿದ್ದೇನೆ. ಹಿಮ್ಮೇಳ ಲೈವ್ ಲೈವ್ 1 ಗಂಟೆ ಕಾರ್ಯಕ್ರಮದಲ್ಲಿ 15 ಜನರಿಗೆ ಪೇಮೆಂಟ್ ಮಾಡಿ ನಾನು ಮನೆ ಹೋಗುವಾಗ ಏನು ಉಳಿಬಹುದು ಆಲೋಚನೆ ಮಾಡಿ. ಅದ್ರ ಒಟ್ಟಿಗೆ ಇಷ್ಟೆಲ್ಲ ನಡಿಬೇಕನ್ನೋದಿದ್ರೆ, ಇಷ್ಟೆಲ್ಲ ವ್ಯವಸ್ಥೆ, ಇಷ್ಟೆಲ್ಲ ನಿಮ್ಮ ಕ್ವಶನ್ ಆನ್ಸರ್ ಕೊಡ್ಬೇಕಿದ್ರೆ ನೀವು ಇಲ್ಲಿ ನೋಡಿದ ನಂತರ ನೀವು ಮಾತಾಡ್ಬೇಕು. ನಿಮ್ಗೆ ಗೊತ್ತಾಗ್ತದೆ, ಶ್ರಮ ಇದ್ದೇ ಇರ್ತದೆ, ಖರ್ಚು ಇದ್ದೇ ಇರ್ತದೆ. ಹಾಗಾಗಿ ನೀವು ಹೊಗಳುವುದಕ್ಕಿಂತ ಇದ್ರ ಒಟ್ಟಿಗೆ ಕೈ ಜೋಡಿಸಿದ್ರೆ ಯಾವುದೇ ಕಲೆಯನ್ನು ಉಳಿಸುವ ದೊಡ್ಡ ಕಷ್ಟ ಅಲ್ಲ. ಸರ್, ಇದು ಒಂದು ಭಾಗ ಆದ್ರೆ, ಸೊ ಈ ತರದ ಆಗಿಲ್ಲ ಅನ್ನುವಂತಹ ಒಂದು ಮಾತು ಅದೆಲ್ಲವೂ ಕೂಡ ಒಂದು ಭಾಗ ಆದ್ರೆ, ಈ ಗೊಂಬೆ ಆಟದ ಹಿಂದೆ ಇರುವಂತಹ ಶ್ರಮ ಬಹುಶಃ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ನಿಮ್ಮ ಗೊಂಬೆ ಆಟವನ್ನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದವರು ಇದ್ದಾರೆ, ಈ ಊರಿನ ಸುತ್ತಮುತ್ತಲಿನ ಪ್ರದೇಶದವರು ಎಲ್ಲರೂ ಕೂಡ ನೋಡಿದವರು ಇದ್ದಾರೆ. ಆದ್ರೆ ಒಂದು ಸಣ್ಣ ರಂಗಸ್ಥಳದಲ್ಲಿ ಗೊಂಬೆಗಳು ಕುಣಿಯುವುದರ ಜೊತೆಗೆ ಹಿಂದೊಬ್ಬ ಕಲಾವಿದನು ಕೂಡ ಕುಣಿತಾ ಇರ್ತಾರೆ ಅಂತ ನಾನು ನಿಮ್ಮ ಒಂದು ಪ್ರಾತ್ಯಕ್ಷಿಕೆಯನ್ನ ಇಲ್ಲೇ ನಮ್ಮ ಪ್ರಸಿದ್ಧ ಒಂದು ದೇವಸ್ಥಾನ ಗಣೇಶ ದೇವಸ್ಥಾನ ಆದಂತಹ ಆನೆಗುಡ್ಡೆಯಲ್ಲಿ ನೀವು ಪ್ರಾತ್ಯಕ್ಷಿಕೆ ನೋಡಿದ್ದನ್ನ ನಾನು ಗಮನಿಸಿದ್ದೇನೆ. ಸೊ ಒಬ್ಬ ಕಲಾವಿದ ಗೊಂಬೆ ಜೊತೆಗೆ ಕುಣಿಯೋದು ಅಷ್ಟು ಸುಲಭ ಸೂತ್ರವನ್ನು ಹಿಡ್ಕೊಂಡು ನೋಡಿ ಹೆಜ್ಜೆಗೆ ತಕ್ಕ ಹಾಗೆ ನಿಮ್ಗೆ ಕಲೆ ಬದುಕಾದಾಗ ಅದು ಕಲಿಸ್ತದೆ ಕಲಿಸ್ತದೆ ಅದು ಆಟೋಮೆಟಿಕ್ ಅದೇ ಶಿಕ್ಷಣ ಗುರು ಶಿಷ್ಯ ಪರಂಪರೆ ಅಂತ ಹೇಳಿದ್ರೆ ಮಾಡಿ
ತಿಳಿ ನೋಡಿ ಕಲಿ ಇದು ಕೇವಲ ತಮಾಷೆಗೆ ಹೇರಿಯವರು ಹೇಳಿದಲ್ಲ ಕಲೆಗಳು ನನಗೆ ಏನಾಗಿತ್ತು ಹಿಂದೆ ಕೆಎಸ್ ಉಪಾಧ್ಯಾಯರು ಸಂಜೀವ ಪ್ರಭುಗಳು ಲೀಲಾ ಉಪಾಧ್ಯಾಯರು ಅನೇಕರ ಮಾರ್ಗದರ್ಶನದಲ್ಲಿ ನಾನು 25 ಕಂಟ್ರಿ ತಿರುಗಿದೆ ಅಲ್ಲಿ ಯಾವುದೇ ನಾಟಕೀಯತೆ ಪ್ರಚಾರಕ್ಕಾಗಿ ತಿರುಗಿದಲ್ಲ ಅಲ್ಲ ಈ ಗೊಂಬೆಗಳೊಟ್ಟಿಗೆ ಬೆಳೆದದ್ದು ನಾನು ನಾನು ಬ್ಯಾಂಕ್ ಉದ್ಯೋಗಿ ಆಗಿದ್ದೆ ಅದನ್ನ ಬಿಟ್ಟು ಈಗ ಇದರನಲ್ಲಿ 1 ಲಕ್ಷ ಪಡೆಯುತ್ತಿದ್ದೆ ಆದರೆ ಅದಲ್ಲ ಆದರೆ ಅದಕ್ಕಿಂತ ಹೆಚ್ಚು ನನಗೆ ಖುಷಿ ಕೊಟ್ಟಿದ್ದು ಏನಂದ್ರೆ ಒಂದು ಮರದೊಟ್ಟಿಗೆ ನನ್ನ ಮಾತುಕತೆ ನಿಮ್ಮಕ್ಕಿಂತ ಒಳ್ಳೆದಿರುತ್ತದೆ ನಾನು ಮರದೊಟ್ಟಿಗೆ ಮಾತಾಡ್ತಾ ನಿಮಗೆ ಅನಿಸಬಹುದು ಅದು ಸ್ಟ್ಯಾಗ್ನೆಂಟ್ ಅದು ಹಾಗೆ ಹೀಗೆ ಅದು ಮಾತಾಡೋದಿಲ್ಲ ಇಲ್ಲ ಮರಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ಅದು ನನ್ನೊಟ್ಟಿಗೆ ಒಳ್ಳೆ ಮಾತಾಡುತ್ತದೆ ಅದು ಹೇಗೆ ಇದೆಲ್ಲ ಸಾಧ್ಯ ಆಯ್ತು ಹೇಳಿದ್ರೆ ನೀವು ಕಲ್ಪನೆಯನ್ನು ಇಟ್ಟುಕೊಂಡಿದ್ರೆ ನೀವು ಪ್ರಯತ್ನವನ್ನು ಇಟ್ಟುಕೊಂಡಿದ್ರೆ ಎವ್ರಿಥಿಂಗ್ ಈಸ್ ವೆನ್ ಯು ಆರ್ ಬಿಸಿ ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಲೇಜಿ ಎಕ್ಸಾಕ್ಟ್ಲಿ ಇದು ಈ ತತ್ವಗಳನ್ನ ಇದನ್ನ ಇನ್ನೊಬ್ಬರು ಹೇಳಲಿಕ್ಕೆ ಇಟ್ಟಿದ್ದಲ್ಲ ನಾವು ಇವತ್ತು ಏನ್ ಮಾಡ್ತೇವೆ ಇದನ್ನ ನೀನು ಮಾಡು ಅಂತ ಹೇಳ್ತಾರೆ ಹಾಗಿಲ್ಲ ಜಾನಪದದಲ್ಲಿ ನಾನು ಮಾಡು ಫಸ್ಟ್ ಕಡೆಗೆ ನೀವು ಈ ದೃಷ್ಟಿಯಲ್ಲಿ ನಾನು ಪ್ರಪಂಚದ ಎಲ್ಲಾ ಕಡೆಯಲ್ಲಿ ಹೋಗುವಾಗ ಒಮ್ಮೆ ನೀವು ಪ್ರಾತ್ಯಕ್ಷಿಕೆ ಬಗ್ಗೆ ಹೇಳಿದ್ರಿ ಇದೆಲ್ಲ ರಾಕೆಟ್ ಸೈನ್ಸ್ ಏನಲ್ಲ ಕಲೆಯಲ್ಲಿ ತಾಳ ಇದೆ ಜ್ಞಾನ ಇದೆ ತಾಳ ಲಯ ಜ್ಞಾನ ನಂತರ ವಿಜ್ಞಾನ ವಿಜ್ಞಾನ ಎಲ್ಲ ಇಂಟರ್ಲಿಂಕ್ ಅದು ಜ್ಞಾನದಿಂದ ವಿಜ್ಞಾನ ಹೌದು ವಿಶೇಷ ಜ್ಞಾನ ಹೌದು ನಿಮ್ಗೆ ಅದು ಅಯ್ಯೋ ಸೈನ್ಸ್ ಅಂದ್ರೆ ಏನು ಇಲ್ಲ ಈ ತತ್ವಗಳು ಹೇಗೆ ಇದನ್ನ ತೋರಿಸಿದಾರ ಅಂದ್ರೆ ಹಿರಿಯರ ಮಾರ್ಗದರ್ಶನ ತಾಳ ಲಯ ಜ್ಞಾನ ನಂತರ ವಿಜ್ಞಾನ ವಿಶೇಷ ಜ್ಞಾನ ವಿಶೇಷ ಜ್ಞಾನ ಹೌದು ಅದು ನಿಮ್ಗೆ ಅಲ್ಲಿ ಬೇರೆ ಅವರ ಫೀಲ್ಡ್ ಇದು ನನ್ನ ಫೀಲ್ಡ್ ಅಲ್ಲಿ ನಾನು ವಿಶೇಷ ಜ್ಞಾನ ತೋರಿಸಬೇಕಾದ ಅನಿವಾರ್ಯತೆ ಇದೆ ಯಾಕಂದ್ರೆ ನೀವು ಬದುಕಬೇಕಿದ್ರೆ ನೀವು ದಾರಿಯನ್ನು ಹುಡುಕಬೇಕಿದ್ರೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಯದ್ಭಾವ ತದ್ಭಾವ ನಿಮ್ಮ ಭಾವನೆ ಒಳ್ಳೆಯದು ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಅದು ಜ್ಞಾನ ಸಿಗ್ತದೆ ಜ್ಞಾನ ಭಕ್ತಿ ಹರೇ ತೃಪ್ತಿ ನೀವು ಜ್ಞಾನ ಸಿಕ್ಕಿದ್ರೆ ಅದು ಪರಮಾತ್ಮನೇ ತಲುಪ್ತದೆ ಇದೆಲ್ಲ ನಾನು ಹೇಳಿದ್ದಲ್ಲ ನನ್ನ ಹತ್ರ ಕಟ್ಟಿಕೊಟ್ಟಂತ ಶ್ಲೋಕಗಳು ಮಾತುಗಳೇ ನನ್ನನ್ನ ಈ ಜ್ಞಾನಪದ ವಿಶ್ವವಿದ್ಯಾಲಯ ಅಂತ ಹೇಳಿ ಈ ಗೊಂಬೆಟ ಸಣ್ಣದಿರ್ಬೋದು ಅಥವಾ ಸಾಧ್ಯತೆಗಳ ಲಿಮಿಟೇಷನ್ ಸಣ್ಣ ಆದ್ರೆ ಪ್ರಪಂಚದಕ್ಕೆ ಹೋದಾಗ ಅಲ್ಲಿಯ ಕಲಾವಿದರು ಬೇರೆ ಬೇರೆ ರೀತಿಯವರು ಈ ತತ್ವಗಳು ನನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಶಕ್ತಿ ತ್ರೀ ಪವರ್ಸ್ ನಾನು ಏನು ಗೊಂಬೆಗಳ ಹಿಡಿದು ನಾನು ತೋರಿಸಬಲ್ಲ ನಿಮಗೆ ನೀವು ಒಬ್ಬರು ಎಜುಕೇಶನ್ ಇದ್ದವರನ್ನ ಎದುರು ಕೂರಿಸಿಕೊಂಡು ನಾನು ಇವತ್ತು ಜಾನಪದದ ಮೂಲಕ ಕನ್ವಿನ್ಸ್ ಮಾಡುವಂತ ಪರಿಸ್ಥಿತಿ ನನ್ನ ಮುಂದಿದೆ ಎಂದೇ ಎಜುಕೇಶನ್ ಇದ್ದವರು ಇರ್ತಾರೆ ಅವ್ರು ಯಾವತ್ತು ಹೆಡ್ರಲ್ಲ ಪ್ರೇಕ್ಷಕರು ತುಂಬಾ ಅಲರ್ಟ್ ಆಗಿರ್ತಾರೆ ಆ ಕಲೆ ಅವಕಾಶವನ್ನು ಬಳಸ್ಕೊಂಡು ನಾನು ಬೆಳಿಬೇಕು ಆ ರೀತಿಯಲ್ಲಿ ಬೆಳೆದವನು ನಾನು ಎಲ್ಲೂ ಕಾರ್ಯಕ್ರಮವನ್ನು ಇವತ್ತಿಗೂ ಕೇಳಿದ್ದಿಲ್ಲ ಎಲ್ಲೂ ಹುಡುಕೊಂಡು ಬಂದಿದೆ ನೀವು ಇವತ್ತು ಸ್ಟೇಜ್ ಅಲ್ಲಿ ಹತ್ತುವಾಗ ಅದಕ್ಕೆ ಗೌರವ ಕೊಟ್ಟು ನೀವು ಅದಕ್ಕೆ ಶ್ರಮ ಹಾಕಿದ್ರಿ ಅಂತ ಹೇಳಿದ್ರೆ ಯಾರಿಗೋ ಒಬ್ರಿಗೆ ರೀಚ್ ಆಗ್ತದೆ ನಿಜ ಹಿಂದೆ ತುಂಬಾ ಕಷ್ಟ ಇತ್ತು ಹಿಂದೆ ಒಬ್ಬರನ್ನ ರೀಚ್ ಆಗೋದು ಅವ್ರ ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ತುಂಬಾ ಕಷ್ಟ ಇತ್ತು ಇವತ್ತು ಅಡ್ವಾನ್ಸ್ ಇದೆ ಕಲೆ ಮತ್ತು ಕಲಾವಿದನ ಮಧ್ಯೆ ಟೆಕ್ನಾಲಜಿ ಬಂದಿದೆ ಎಕ್ಸಾಕ್ಟ್ಲಿ ನೀವು ಅಡ್ವಾನ್ಸ್ ಅಂದಾಗ ಒಂದು ನೆನಪಾಯ್ತು ಸರ್ ನಾನು ಆಗ್ಲೇ ಹೇಳಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕಾಲದಲ್ಲಿ ನಾವಿದ್ದೇವೆ ಈಗ ಎಐ ನ ಸೊ ಈಗ ಗೊಂಬೆ ಆಟ ವಿಷಯಕ್ಕೆ ಬಂದ್ರೆ ಬೇರೆ ಬೇರೆ ವೇದಿಕೆಗಳಲ್ಲಿ ಕಾರ್ಟೂನ್ಸ್ ಇದೆ ಬೇರೆ ಬೇರೆ ಗ್ರಾಫಿಕ್ಸ್ ಆ ತರದ ಎಲ್ಲ ಸಾಫ್ಟ್ವೇರ್ ಗಳಿಂದ ಗೊಂಬೆಗಳನ್ನ ಮಾಡಿ ಏನೋ ಒಂದು ಕಥೆಯನ್ನ ಹೇಳುವಂತಹ ಒಂದು ತಂತ್ರಜ್ಞಾನ ಇದೆ ಸೊ ಆ ಎಲ್ಲದರ ನಡುವೆ ಈ ಗೊಂಬೆ ಆಟ ಇನ್ನೂ ಬೇಡಿಕೆಯನ್ನ ಕಳೆದುಕೊಂಡಿಲ್ಲ ಮತ್ತೆ ಅದು ಅದರ ಹೆಚ್ಚುಗಾರಿಕೆಯನ್ನು ಉಳಿಸಿಕೊಂಡಿದೆ ಅನ್ನೋದು ಇದೆಯಲ್ಲ ಅದು ಶ್ರೇಷ್ಠ ಅಂತ ನೀವು ನೋಡಿ ಯಾವುದೇ ಸ್ಟೇಜ್ ಅಲ್ಲಿ ಕೊಡಿ ಇದರಲ್ಲಿ ಶ್ರಮ ಮತ್ತೆ ಒಂದು ವಿದ್ಯೆ ಇಲ್ಲ ಅನ್ನೋದಿದ್ರೆ ಆ ದಿನ ನಾನು ಬೇರೆ ಕೆಲಸ ನೋಡ್ತೇನೆ ನನ್ಗೆ ಹಣ ಅಲ್ಲ ಆ ಅಷ್ಟು ವಿದ್ಯೆ ಇದ್ದವರು ಅಷ್ಟು ಕಲೆಯಲ್ಲಿ ತೊಡಸ್ಕೊಂಡಿದ್ರೆ ಅಲ್ಲಿ ಒಂದು ಇಷ್ಟು ಬಂದೇ ಬರ್ತದೆ ಮತ್ತೆ ಪ್ರಾತ್ಯಕ್ಷಿಕೆ ಉದ್ದೇಶ ಕೇಳಿದ್ರೆ ನಾನು ಜನರಿಗೆ ಮಾಹಿತಿಯನ್ನ ವಿದ್ಯೆಯನ್ನ ಕೊಟ್ಟಿದ್ರೆ ಬೆಳಿಬಹುದು ಹಣ ಕೊಟ್ಟಿದ್ರೆ ನೀವು ಕಡಿಮೆ ಆಗ್ತದೆ ಅಂತ ಒಂದು ಕಲ್ಪನೆ ಇದೆ ವಿದ್ಯೆ ಕೊಟ್ಟರೆ ನೀವು ಬೆಳಿತೀರಿ ಆ ರೀತಿಯಲ್ಲಿ ನಾನು ಹೇಳಿದೆ ಇದು ಖಾಲಿ ಮರ ಅಲ್ಲ ಇದರಲ್ಲಿ ಇಂಥ ನಾಲೆಜ್ ಇದೆ ಇದರಲ್ಲಿ ನಾನು ಹೀಗೆ ಕುಡಿತೇನೆ ಅದು ಹೀಗೆ ಕುಣಿತದೆ ಇದನ್ನ ಒಮ್ಮೆ ಫ್ರಾನ್ಸ್ ಅಲ್ಲಿ ತಂದೆ ಅವರು ನನಗೆ ಹೇಳಿದ್ರು ನನ್ಗೆ ಆವಾಗ ಈ ಕಲ್ಪನೆ ಅಲ್ಲ ತಿರುಗಾಟ ಸಣ್ಣ ವಯಸ್ಸು ಆವಾಗ ತಂದೆಯವರು ಹೇಳಿದ್ರು ಅಲ್ಲಿ ತುಂಬಾ ಜನ ಅಲ್ಲಿ ಏನು ಪರಿಸ್ಥಿತಿ ಕೇಳಿದ್ರೆ ಆದ ನಂತರ ಕ್ಲಾಪ್ ಕೊಡ್ತಾರೆ ಕಂಟಿನ್ಯೂಸ್ ವಿದೌಟ್ ಸ್ಟಾಪ್ ಆವಾಗ ನಾವು ಹೊರಬೋಗ್ಬೇಕು ಅದೆಲ್ಲ ನಂಗೆ ಹೊಸ ಪರಿಚಯ ಸಾಧಾರಣ 2 ತಿಂಗಳು ತಿರುಗಿದ್ದೇನೆ 85ರಲ್ಲಿ ಆವಾಗ ಅವ್ರು ಹೇಳಿದ್ರು ಒಂದ್ಸಲ ನನ್ಗೆ ಹೊರಗೆ ದೋಡಿಬಿಟ್ರು ಯಾಕಂದ್ರೆ ಅವ್ರಿಗೆ ಆಗ್ತಾ ಇಲ್ಲ ಏಜ್ ಅಲ್ಲಿ ಆಡಿಯನ್ಸ್ ಕೇಳ್ತಾರೆ ಹೇಗೆ ನೀವು ಮ್ಯಾನಿಪುಲೇಟ್ ಮಾಡ್ತೇವೆ ಪ್ಲೀಸ್ ಶೋ ಮೀ ದ ಮ್ಯಾನಿಪುಲೇಷನ್ ಪ್ಲೀಸ್ ಶೋ ದ ರಿದಮ್
ಆವಾಗ ನನಗೆ ಗೊತ್ತಾಯ್ತು ಆಡಿಯನ್ಸ್ ಗೆ ಇದು ಬೇಕು ಪ್ರತ್ಯಕ್ಷಕ್ಕೆ ಬೇಕು ಅಲ್ಲ ಪ್ರತ್ಯಕ್ಷ ಕಲ್ಪನೆ ಕಡೆಗೆ ಬೆಳಿತು ಓಕೆ ನಾನು ಮಾಡಬೇಕಾದ ಪರಿಸ್ಥಿತಿ ನೆಸೆಸಿಟೀಸ್ ಮದರಲ್ಲಿ ಕನಿಷ್ಠ ನಾನು ಆಡಿಯನ್ಸ್ ನ ಮುಂದೆ ಚೀಪ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಖಂಡಿತ ಅದನ್ನ ಮನಸ್ಸು ಗೆಲ್ಲಲೇಬೇಕು ಆ ಗೊಂಬೆ ಒಳಗೆ ಇಡದೆ ಹಿಡಿದ ನಂತರ ತಂದೆಯವರ ಉದ್ದೇಶ ಇಷ್ಟೇ ಇತ್ತು ಬದುಕಬೇಕಿದ್ರೆ ಹೀಗೆ ಬದುಕಬೇಕು ಎದುರಿಸಿಯೇ ಬದುಕಬೇಕು ಹೌದು ಹೌದು ನಾನು ಹೀಗೆ ಆದದ್ದಕ್ಕೆ ಆಲ್ ಕ್ರೆಡಿಟ್ಸ್ ಗೋಸ್ ಟು ಮೈ ಆನ್ಸೆಸ್ಟರ್ಸ್ ಮೈ ಫಾದರ್ ಅಂಡ್ ಅದರ್ ಯಾಕೆ ಗೊತ್ತಾ ಅವರು ಅಂತ ಪರಿಸ್ಥಿತಿಗೆ ನನ್ನ ನೋಕಿಬಿಟ್ಟಿದ್ರು ಕಾಲ ಬಂದಾಗೆ ಹೌದು ನೀನು ಆನ್ಸರ್ ಕೊಡು ಹೌದು ನೀನು ಇದರಲ್ಲೇ ನಾನು ಬ್ಯಾಂಕಿಂದ ಬಿಟ್ಟ ನಂತರ ಅವರಿಗೆ ಅನಿಸ್ತು ಏನ್ ಇದು ಬೆಂಕಿ ಒಟ್ಟಿಗೆ ಸರಸ ಯಾಕೆ ನಿನ್ಗೆ ಈ ತಲೆ ಇಲ್ಲ ಅವ್ರು ಹೇಳಿದ್ರು ಇದೆಲ್ಲ ಬೇಡ ಅಂತ ಅಂದ್ರೆ ಮನಸ್ಸಲ್ಲಿ ಇದ್ರು ಒಂದು ಸೆಕ್ಯೂರಿಟಿ ಇಲ್ಲದೆ ಇಳಿಬೇಡ ಅಂತ ನನಗಿದ್ದು ಚಟ ಆಗ ಆಗ ಮಾಡಿದ್ರು ಅದರಿಂದ ನನಗೆ ಅನಿಸ್ತು ನಾನು ಇದನ್ನ ಬೆಳೆಸಬೇಕು ಸಂಪ್ರದಾಯ ಒಂದು ನನ್ನ ಪ್ರದರ್ಶನದಲ್ಲಿ ಸಂಪ್ರದಾಯ ಇರ್ತದೆ ಹೊರಗಡೆ ನನ್ನದೆಲ್ಲ ಇನ್ನೋವೇಶನ್ ನಿಮ್ಮನ್ನ ನೀವು ಒಬ್ಬರು ಎಜುಕೇಶನ್ ಇದ್ದವರು ತಾಳಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ನಿಮ್ಗೆ ಇನ್ನೋವೇಶನ್ ಬಗ್ಗೆ ಎಕ್ಸ್ಪೆರಿಮೆಂಟ್ ಬಗ್ಗೆ ಜ್ಞಾನ ಇರ್ತದೆ ಅಂತವ್ರು ಪ್ರತಿಯೊಬ್ಬ ಪ್ರೇಕ್ಷಕರಲ್ಲಿ ಒಬ್ಬ ವಿಮರ್ಶಕ ಇದ್ದಾನೆ ಅದನ್ನ ನೋಡೋನಿದ್ದಾನೆ ತಿಳಿಯೋನಿದ್ದಾನೆ ಕೇಳೋನಿದ್ದಾನೆ ಪ್ರಶ್ನೆ ಮಾಡೋನಿದ್ದಾನೆ ಟೂ ಸೈಡ್ ಆಫ್ ಸೇಮ್ ಕಾಯಿನ್ ಹೌದು ಒಂದು ಸೈಡ್ ಟ್ರೆಡಿಷನ್ ಇನ್ನೊಂದು ಸೈಡ್ ನೀವು ಮಾಡರ್ನ್ ಗೆ ರೀಚ್ ಆಗಬೇಕಾದ ಅನಿವಾರ್ಯತೆ ಇದೆ ಯಾಕಂದ್ರೆ ನಮ್ಗೆ ಪರಿಸ್ಥಿತಿ ಆಗಿ ತಂದಿಟ್ಟಿದ್ದಾರೆ ನನ್ನ ಹತ್ರ ಫಂಡ್ ಇಲ್ಲ ನಾನು ನೀವು ಹೇಳಿದ ಹಾಗೆ ಪ್ರಪಂಚದ ಮಟ್ಟದಲ್ಲಿ ಬೆಳಿಬೇಕಿದ್ರೆ ನನ್ನ ಹತ್ರ ಸೋರ್ಸ್ ಆಫ್ ಇನ್ಕಮ್ ಅಷ್ಟು ಬೇಕು ಬೇಕು ಕಾರ್ಪಸ್ ಫಂಡ್ ಅಷ್ಟು ಬೇಕು ಬೇಕು ನನಗೆ ಕೊನೆಯ ಪಕ್ಷ 15 ಜನರಿಗೆ ವರ್ಕ್ ಕೊಡುವಷ್ಟು ಮಟ್ಟಿಗೆ ಕಾರ್ಪಸ್ ಫಂಡ್ ಇದ್ರೆ ನಾನು ಹಳ್ಳಿ ಹಳ್ಳಿಗೆ ತಿರುಗ್ತಿದ್ದೆ ಖಂಡಿತ ತಿರುಗಿದ್ದೇನೆ ಜಿಲ್ಲೆ ಎಡೆಗೆ ಗೊಂಬೆ ನಡಿಗೆ ಮಾಡಿದ್ದೇನೆ ಪ್ರತಿ ದಿನ ಒಂದು ಜಿಲ್ಲೆ ಯಾರು ಮಾಡ್ತಾರೆ ಹೇಳಿ ನನಗೆ ಯಾಕೆ ಮಾಡಬೇಕಾದ ಅನಿವಾರ್ಯತೆ ಬಂತ ಹೇಳಿದ್ರೆ ಸುಧಾಮೂರ್ತಿರು ಬಸ್ ಕೊಟ್ರು ಅವರನ್ನ ನಾನು ಮೆಚ್ಚಿಸಲೇಬೇಕು ಖಾಲಿ ಬಾಯಲ್ಲಿ ಮೆಚ್ಚಿಸಿದ್ರೆ ಅವ್ರು ನಂಬಲಿಕ್ಕಿಲ್ಲ ಶ್ರಮ ಹಾಕುವ ಶ್ರಮಕ್ಕೆಲ್ಲರೂ ತಲೆ ಬಾಗಿಯೇ ಬರ್ತಾರೆ ಅದು ನಾನಂತಲ್ಲ ಎಲ್ಲರೂ ಆಗಷ್ಟರಲ್ಲಿ ಅವರು ಅವ್ರು ಇಡೀ ಕೇಳಿದ್ರು ಅವರು ನೀನ್ ಯಾಕೆ ಈ ರೀತಿ ಹೊರಟೆ ಅಂದ್ರೆ ಪ್ರತಿದಿನ ಒಂದು ಜಿಲ್ಲೆ ಯಾರು ಕರೀತಾರೆ ಗೊತ್ತಿಲ್ಲ ಯಾರು ನೋಡ್ತಾರೆ ಎಲ್ಲ ವಿಡಿಯೋ ಮಾಡಿಕೊಟ್ಟೆ ಅಲ್ಲಿಂದ ಅವ್ರು ನನಗೆ ಲಂಡನ್ ಗೆ ಸಿಂಗಾಪುರಕ್ಕೆ ಎಲ್ಲ ಕಡೆ ಕಳಿಸಿದ್ರು ನನಗೆ ಥಿಯೇಟರ್ ಗೆ ಮನಸ್ಸು ಮಾಡಿದ್ರು ಸುಧಾ ದಯಾನಂದ ಅವರು ಇವರೆಲ್ಲ ಸುಧಾಮೂರ್ತಿ ಅವರೆಲ್ಲರೂ ಸೇರಿ ನನ್ನ ಕಲ್ಪನೆ ಒಂದೊಂದೇ ಸ್ಟೆಪ್ ಕೊಟ್ಟಿದ್ರು ಅಂತ ನನಗೆ ಅನಿಸ್ತು ಡೆಮಾನ್ಸ್ಟ್ರೇಷನ್ ಇನ್ನೂ ಸ್ಟ್ರಾಂಗ್ ಆಗಿತ್ತು ಡೆಮಾನ್ಸ್ಟ್ರೇಷನ್ ನಾವು ಇನ್ನೊಂದು ಪಾರ್ಟಿ ಏನ್ ಹೇಳ್ತೇನೆ ನನ್ನ ನೋವನ್ನ ಹೇಳ್ಕೊಳ್ಳುವ ಜಾಗ ನಿಮ್ಗದು ಎಂಟರ್ಟೈನ್ಮೆಂಟ್ ಅನಿಸ್ತದೆ ಇದು ಬೇಡ ಇತ್ತು ನೀವು ಇದಿಷ್ಟು ಹೇಳ್ಬೋದು ಆದ್ರೆ ನನಗೆ ಇನ್ನೊಂದು ಸಬ್ಜೆಕ್ಟ್ ಇಳಿಬೇಕಾದ್ರೆ ನನಗೆ ಒಬ್ರು ಬೇಕು ಬೇಕು ಅಂತ ಅಪ್ಲಿಕೇಶನ್ ಎಲ್ಲ ಹಾಕ್ಬೇಕು ನಾನು ನಾನು ಹೀಗೆ ಕಲ್ಚರಲ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಹಾಕಿದ್ರೆ ನನ್ನ ಜೀವಮಾನದಲ್ಲಿ ಸೆಲೆಕ್ಟ್ ಆಗೋದಿಲ್ಲ ನಾನು ಹೀಗೆ ನಿಮ್ಮ ಕಲ್ಚರಲ್ ಕನ್ನಡ ಸಂಸ್ಕೃತಿ ಯಕ್ಷಗಾನ ಸಾಧ್ಯ ಆಗ್ಲಿಕ್ಕಿಲ್ಲ ನಿಮ್ಗೆ ಒಂದು ಬೆನ್ನಿಗೆ ಒಂದು ಕೈ ಬೇಕಿತ್ತು ಬೇಕಿತ್ತು ಅದನ್ನ ನಾನು ಸ್ಟೇಜ್ ಅಲ್ಲಿ ಗೆಜ್ಜೆ ಹಿಡಿದ ನಂತರ ಸ್ಪಷ್ಟತೆಯಲ್ಲಿ ಹೇಳದೆ ನೋಡಿ ಈಗ ನನಗೆ ಯಾರು ನನ್ನ ಹತ್ರ CSR ಇದೆ ಫಂಡಿಂಗ್ ನಾನಾಗಿ ಅಪ್ಲೈ ಮಾಡೋದಿಲ್ಲ ನನಗೆ ಅದಿಗೆ ನಿರೀಕ್ಷೆಯಲ್ಲಿ ಇದ್ದೇನೆ ಯಾಕೆ ಹೇಳಿದ್ರೆ ಅದು ಬಂದ್ರೆ ಇವರಿಗೆ ನಾನು ಪ್ರತಿ ವರ್ಷ ಒಂದು 25 ಕಾರ್ಯಕ್ರಮ ವರ್ಕ್ ಇದು ಬೇಕು ಗ್ಯಾರಂಟಿ ಬೇಕು ನನ್ನೊಟ್ಟಿಗೆ ಜನ ಉಳಿಬೇಕ್ರಿ ಒಂದು ತಂಡ ಕಲ್ಪನೆ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅನ್ನೋದು ಕಲ್ಚರ್ ಡಿಪಾರ್ಟ್ಮೆಂಟ್ ನವರಿಗೆ ಸಣ್ಣ ಜ್ಞಾನ ಇದೆ ಸಣ್ಣ ಜ್ಞಾನ ದೊಡ್ಡ ಜ್ಞಾನ ಬೇಡ ಇನ್ನೊಬ್ಬರು ನನ್ನೊಟ್ಟ ನನ್ನನ್ನು ನಂಬಿಕೊಂಡಿದ್ದಾರೆ ಅವರಿಗಾದ್ರೂ ಸಪೋರ್ಟ್ ಮಾಡಬೇಕು ಅನ್ನುವ ಜ್ಞಾನ ಇದ್ರೆ ಅದನ್ನ ಬೆಳೆಸೋ ದೊಡ್ಡ ವಿಷಯವೇ ಅಲ್ಲ ಎಲ್ಲ ಹಳ್ಳಿ ಕರ್ಕೊಂಡು ಹೋಗ್ತಾನೆ ಮುಂದೆ ನನಗೆ ದೇವರು ಇನ್ನೂ ನನ್ನ ಕೈಗೆ ಆರೋಗ್ಯ ಕೊಟ್ಟಿದ್ರೆ ಶಕ್ತಿ ಕೊಟ್ಟಿದ್ರೆ ನನ್ನ ಹತ್ರ CSR ಫಂಡ್ ಗಟ್ಟಿ ಬಂದ್ರೆ ಪ್ರತಿ ಶಾಲೆಗೆ ತಗೊಂಡು ಹೋಗ್ತಾನೆ ಫ್ರೀಯಾಗಿ ಇದ್ರಲ್ಲಿ ಏನು ಕದ್ದುಮಚ್ಚಿ ಇಲ್ಲ ನನ್ನ ಒಪ್ಪಂದ ಇದು ಓಪನ್ ಬುಕ್ ಇದು ಹಾಗಾಗಿ ಯಾವ್ದಕ್ಕೆ ಹೆದರೋದಿಲ್ಲ ಆದ್ರೆ ನನ್ನ ಹತ್ರ ಇರುವವರು 25-30 ವರ್ಷ ಕೆಲಸ ಮಾಡಿದ್ದಾರೆ ಇವತ್ತಿಗೂ ನೀವು ಜಿಲ್ಲಾಡಳಿತಕ್ಕೆ ಹೋಗಿ ಕೇಳಿ ಅವರಲ್ಲಿ ಯಾರಿಗೆ ಗುರುತಿಸಿದ್ರಿ ಗೊಂಬೆಟದ ಹೆಸರಲ್ಲಿ ಯಾರು ಇಲ್ಲ ಕೇಳ್ತಾರೆ ವಾಪಸ್ ಅಪ್ಲಿಕೇಶನ್ ಹಾಕಿ ವಾಪಸ್ ಹಿಂದೆ ಬನ್ನಿ ಓಡಾಡಿ ಏನು ಓಡಾಡುದು ಎಲ್ಲವನ್ನ ಅಪ್ಲಿಕೇಶನ್ ಹಾಕಿ ಪಡ್ಕೊಳ್ಬೇಕಾದ್ರೆ ಅಲ್ಲ ಅಲ್ಲಿ ಏನೋ ಒಂದು ಕಮಿಟಿ ಇರ್ತದೆ ಆ ಕಮಿಟಿ ಅವರಲ್ಲಿ ಸ್ವಲ್ಪ ಜನರಿಗೆ ನಿಮ್ಗೆ ಇಲ್ಲಿ ಉಪ್ಪಿನ ಕುದುರೆ ಬರಬೇಕು ಅಂತ ಯಾಕೆ ತೋರುದು ಯಾರು ಹೇಳಿದ್ದಾರೆ ನಿಮ್ಗೆ ಬರ್ಲಿಕ್ಕೆ ಯಾರು ಹೇಳಿದ್ದಾರೆ ನಾನು ಕರೀಲಿಲ್ಲ ಆದ್ರೆ ನಿಮ್ಗೆ ಅನಿಸುವ ಒಳ್ಳೆಯ ಮನಸ್ಸಿದ್ರೆ ಒಳ್ಳೆಯ ಅದೇ ವಿಭಾಗದ ಮನಸ್ಥಿತಿ ನಿಮ್ಮ ಒಳಗಡೆ ಇದ್ರೆ ಎಲ್ಲರ ಹತ್ರ ಕಲಾವಿದ ಇದ್ದಾರೆ ಕಲಾವಿದ ನಾನು ಮಾತ್ರ ಅಲ್ಲ ನೀವು ಸ್ಟೇಜ್ ಅಲ್ಲಿ ಹೋಗ್ಲಿಲ್ಲ ಬೆಳಕನ್ನು ಎದುರಿಸ್ಲಿಲ್ಲ ಜನರನ್ನ ಎದುರಿಸದೇ ಇದ್ರೆ ಅದು ತಪ್ಪು ಯಾರದು ಎಲ್ಲರ ಹತ್ರ ಆರ್ಟಿಸ್ಟ್ ಇದ್ದಾನೆ ಅವನನ್ನು ಎಚ್ಚರಿಸಿ ಅವನಿಗೆ ಫೀಲ್ ಕೊಡಬೇಕು ಅವನನ್ನ ಎಚ್ಚರಿಸಬೇಕು ನಾವು ಆ ರೀತಿಯಲ್ಲಿ ಬೆಳಿಬೇಕಾಗುವಾಗ ನನ್ನಲ್ಲಿ 40-50 ವರ್ಷ ಕೆಲಸ ಮಾಡಿದ ಅರ್ಧ ಜನ ಹೋದ್ರು ಪಾಪ ಅವ್ರಿಗೆ ಏನು ಸವಲತ್ತಿಲ್ಲ ಇವತ್ತು ದಯಾನಂದ ಪೇರು ಸುಧಾಮೂರ್ತಿ ಅವರ ದಮ್ಮೆ ಹಾಕೊಂಡು ಕೆಲವರಿಗೆ ಆಶಾಸನ ಸಿಕ್ಕಿದೆ ಸಣ್ಣ ಪ್ರಮಾಣ
ಇಲ್ಲಿ ಅದನ್ನ ನನಗಿಲ್ಲ, ಅವರು ಸಿಕ್ಕಿದ ಖುಷಿ ಪಟ್ಟುತ್ತೇನೆ ನಾನು. ಆದ್ರೆ ಅಂಥವರನ್ನು ಕರೆದು ಶಾಲೆ ಹಾಕ್ಲಿಕ್ಕೆ ಆಗ್ಲಿಲ್ಲ, ಒಂದು ಹಾರ ಹಾಕ್ಲಿಕ್ಕೆ ಆಗ್ಲಿಲ್ಲ, ಇನ್ನೂ ನೀವು ಕತೆ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳ್ತೀರಿ ಅಂತಂದ್ರೆ ಅದು ನಾನು ಇನ್ನೇನ್ ಹೇಳ್ಬೇಕು, ನೀವು ಗಟ್ಟಿ ಮಾತಾಡಿದ್ರೆ ಎಗೇನಿಸ್ಟ್ ಹೇಳ್ತೀರಿ, ನನ್ಗಲ್ಲ ಕೇಳ್ತಾ ಇರೋದು. ಕಾಮಾತ್ರಿ ಕೊಡಬೇಡಿ, ಆದ್ರೆ ನನ್ನ ಹತ್ರ ಇರುವ ಒಬ್ಬ ಕಲಾವಿದ ನನ್ನ ಧೋರಣೆಯಿಂದ ಇಟ್ಕೊಳ್ಬೇಕಂತಿಲ್ಲ. ಇಲ್ವಲ್ಲ, ಅವನು ನನ್ನೊಟ್ಟಿಗೆ ಕೆಲಸ ಮಾಡಿತ್ತಪ್ಪ, ನಿಮ್ಮನ್ನ ಹೋಗಿ ಅವ 40 ವರ್ಷ ಕೆಲಸ ಮಾಡಿ ಯೋಗ್ಯತೆ ಇದ್ದವನು, ನಿಮ್ಮ ಹತ್ರ ಬಂದು ಕಾಲು ಹಿಡಿಬೇಕಾ? ನಾನ್ ಹೇಳಿದ್ದೆ ನಿಮ್ಗೆ, ನಾನು ರೆಕಮೆಂಡ್ ಮಾಡಿದ ನಂತರ. ಈಗ ನಾನ್ ಮಾಡದೇ ಇದ್ರೆ ತಪ್ಪು ನಾನು ಇರ್ಬೋದು, ಆದ್ರೂ ನೀವು ಅಲ್ಲಿ ಕೂತುಕೊಂಡು ಮಾತಾಡುವಾಗ ಆ ಫೀಲ್ಡ್ ನಿಮ್ಗೆ ಏನ್ ಮಾಡಿದ್ದೀರಿ ಅನ್ನೋದು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಈಗ ನಾನು ಒಬ್ಬ ಗೊಂಬೆಯಾಟ ಕಲಾವಿದ ಅಂತ ಹೇಳಿದ ನಂತರ ನೀವೇನ್ ಮಾಡಿದ್ರಿ ಕಾಮತರ ಅಂತ ತೋರಿಸ್ತೇನೆ. ಕನ್ನಡ ಸಂಸ್ಕೃತಿಯು ಯಕ್ಷಗಾನಕ್ಕೆ ಎಲ್ಲರಿಗೂ ಕರೀರಿ, ಫ್ರೀ ಊಟ ಕೊಟ್ಟು ನಾನು ನನ್ನ ಕಲೆಯನ್ನು ತೋರಿಸ್ತೇನೆ. ಆದ್ರೆ ಅದು ಬಿಟ್ಟು ನೀವೇನ್ ಹೇಳ್ತೀರಿ, ಅವ್ರು ಯಾಕೆ ಸಪೋರ್ಟ್ ಮಾಡಿಲ್ಲ ಅದನ್ನ ಅವ್ರ ಹತ್ರ ಕೇಳಿದ್ರು. ಇದನ್ನ ಹೇಳಿದ್ರೆ ನನ್ನನ್ನು ತೆಗೆದು ಆ ಅನ್ನದಲ್ಲಿರುವ ಕಲ್ಲಿನ ಹಾಗೆ ಬೇರೆ ಇಡಬಹುದು, ತೊಂದರೆ ಇಲ್ಲ. ಆದ್ರೆ ನನ್ನ ಕಲೆಯನ್ನು ಉಳಿಸ್ಕೊಳ್ಬೇಕಿದ್ರೆ ಒಂದೇ ಒಂದು ದಾರಿ, ನೀವು ನನ್ನೊಟ್ಟಿಗೆ ಕೈ ಜೋಡಿಸಿ. ಇದು ಕಾಮತರದ್ದು ಮಾತ್ರ ಅಲ್ಲ, ನಮ್ಮದು ಅನ್ನೋದು ಬರಬೇಕು ಅನ್ನೋದಕ್ಕಾಗಿ ಈ ಎಲ್ಲ ಮಾರ್ಗವನ್ನು ಹೇಳಿ.